ವ್ಯೂಸ್ ಗೆ ಫಾಲೋವರ್ಸ್ ಗೆ ನೀನ್ ಅಲರ್ಟ್ಸ್ ಕೊಟ್ಟು ಮಾಡ್ತಾರೆ ಇದೆಲ್ಲ ಅನ್ನೋ ತರ ಇಂಗ್ಲಿಷ್ ಅಲ್ಲಿ ಬರ್ತಿದ್ರೆ ಒಂದಷ್ಟು ಅದೆಲ್ಲ ಹಾಕ್ತೀನಿ ಓದಿ. ವ್ಯೂಸ್ ಗೆ ಫಾಲೋವರ್ಸ್ ಗೆ ಇದೆಲ್ಲ ಇದನ್ನೆಲ್ಲ ವಿಡಿಯೋ ಮಾಡಕ್ ಬೇಕಾಗಿಲ್ಲ ನನಗೆ, ವ್ಯೂಸ್ ಗೆ ಫಾಲೋವರ್ಸ್ ಗೆ. ಇದು ನೋಡಿ, ಎಂ ಸಿ ಲಾಗ್ದಂಗೆ ಐತಲ್ರಿ ಇದು ನೋಡ್ರಿ, ಇದು ಬಿ ಎಂ ಡಬ್ಲ್ಯೂ ಪಾರ್ಟ್ ನೋಡಿ, ಈ ಪಾರ್ಟ್ ನೋಡಿ, ಮತ್ತೇನಕ್ಕೆ ಇದೆಲ್ಲ ರೀ ಇಂಟಿಮಿಡೇಷನ್? ಬೊನ್ನೆ ಸುಸ್ಕೊಂಡು ಓಡಾಡ ಹುಡುಗರೇನ್ರಿ ನಾವೆಲ್ಲ? ತಿಲಕ್ ಅವ್ರೆ, ಇದು ರಾಂಗ್. ಇದು ವೈಟ್ ವೈಟ್ ಪ್ಯಾಚಸ್ ಬಂದಿದೆ, ಎವಿಡೆನ್ಸ್ ಇದೆ. ನೆಕ್ಸ್ಟ್ ಡೇ ಕೇಳಿದ್ರದಕ್ಕೆ ವಾಟ್ಸ್ಆಪ್ ಚಾಟ್ ಇದೆ, ಅದನ್ನು ಬೇಕಾದ್ರೆ ಹಾಕಿ ತೋರಿಸ್ತೀವಿ ಬೇಕಾದ್ರೆ. ಇದು ಆರ್ ಎಲ್ಸ್ ಇದು ನೋಡಿ, ಇಲ್ಲಿ ನೋಡಿ, ಇದು ಒಡದೆ ಆಗುತ್ತಿದ್ದು ಸ್ವಲ್ಪ ಹಿಂಗಂದ್ರೆ ಜೋರಾಗಿ. ಈ ವಿಡಿಯೋನಲ್ಲಿ ಈ ಕಾರ್ಬನ್ ಫೈಬರ್ ಪಾರ್ಟ್ ಗಟ್ಟಿ ಇದೆಯಾ ಇಲ್ಲ ಅಂದ್ರೆ ಹಪ್ಪಳ ಗಟ್ಟಿ ಇದೆಯಾ ಅಂದ್ಬಿಟ್ಟು ಚೆಕ್ ಮಾಡೋಣ, ಟೆಸ್ಟ್ ಮಾಡೋಣ. ಕೊನೆಯವರೆಗೂ ವಿಡಿಯೋ ನೋಡಿ, ತುಂಬಾ ಇನ್ಫಾರ್ಮೇಟಿವ್ ವಿಡಿಯೋ. ಈ ಕಾರ್ಬನ್ ಫೈಬರ್ ಪಾರ್ಟ್ ಇದೊಂದೇ ಅಲ್ಲ, ಇನ್ನು ಎಷ್ಟೊಂದು ಇದೆ. ಆರ್ ಆರ್ ಹಾಕ್ಸಿರೋದು ಎಷ್ಟಾಯ್ತು ಮಂಜು ಎಲ್ಲ ಸೇರಿ? 3 ಲಕ್ಷ ಆಯ್ತು ಟೋಟಲ್. 3 ಲಕ್ಷ ಪೇ ಮಾಡಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ನ ಹಾಕ್ಸಿರೋದು. ಬಂದು ಆರ್ ಎಲ್ ಜಿ ಬ್ರ್ಯಾಂಡ್ ಕಾರ್ಬನ್ ಫೈಬರ್ ಪಾರ್ಟ್ಸ್ ಹಾಕ್ಸಿರೋದು. ತುಂಬಾನೇ ಸೀರೀಸ್ ಆಫ್ ಇವೆಂಟ್ಸ್ ನಡೆದಿದೆ, ಅದನ್ನ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀವಿ. ಇದು ಇನ್ಫಾರ್ಮೇಟಿವ್ ವಿಡಿಯೋ, ಮತ್ತೆ ನಿಮ್ಗೂನು ಗೊತ್ತಾಗುತ್ತೆ ಕಾರ್ಬನ್ ಫೈಬರ್ ಪಾರ್ಟ್ಸ್ ತಗೊಳಕ್ಕಿಂತ ಮುಂಚೆ ಏನೇನು ನೀವು ಮೈಂಡ್ ಅಲ್ಲಿ ಇಟ್ಕೊಬೇಕು ಅಂದ್ಬಿಟ್ಟು. ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ, S1000 RR ಗಾಡಿಗೆ ಕಾರ್ಬನ್ ಫೈಬರ್ ಪಾರ್ಟ್ಸ್ ನ ಹಾಕ್ಸ್ಬೇಕು ಅಂತ ಇವರು ಪ್ಲಾನ್ ಮಾಡಿದ್ರು. ಅದು ಏನಕ್ಕೆ ಪ್ಲಾನ್ ಮಾಡಿದ್ರು ಅಂದ್ರೆ, ಇವ್ರಿಗೆ ಬಿ ಎಂ ಡಬ್ಲ್ಯೂದು ಪ್ಲಾಸ್ಟಿಕ್ ಪಾರ್ಟ್ಸ್ ಅಷ್ಟೊಂದು ಇಷ್ಟ ಇರಲಿಲ್ಲ ಅಲ್ಲ ಮಂಜು, ಸ್ಯಾಟಿಸ್ಫೈ ಆಗಿಲ್ಲ ಸ್ವಲ್ಪ ಲೋ ಕ್ವಾಲಿಟಿ ತರ. ಆಕ್ಚುಲಿ ಟ್ರಯಂಪ್ ಇಂದ ಬಂದಾಗ ಟ್ರಯಂಪ್ ಕ್ವಾಲಿಟಿ ಎಲ್ಲ ನೋಡಿದಾಗ, ಬಿ ಎಂ ಡಬ್ಲ್ಯೂ ಪ್ಲಾಸ್ಟಿಕ್ ನೋಡಿದಾಗ ನಂಗೆ ತುಂಬಾ ಕ್ವಾಲಿಟಿ ಚೆನ್ನಾಗಿಲ್ಲ ಅನಿಸ್ತು. ಅದಕ್ಕೆ ನಿಮ್ಗೆ ಕಾರ್ಬನ್ ಫೈಬರ್ ಹಾಕ್ಸೋಣ ಅಂತ ಮೊದ್ಲಿಂದಾನೆ ಗಾಡಿ ತಗೊಂಡಾಗಿಂದಾನೆ ಪ್ಲಾನ್ ಇತ್ತು. ಅವಾಗ ನಾನೇನ್ ಹೇಳಿದ್ದೆ, ಕಾರ್ಬನ್ ಫೈಬರ್ ಪಾರ್ಟ್ಸ್ ಅಂದ ತಕ್ಷಣ ನನ್ಗೂ ಆರ್ ಎಲ್ ಜಿಂದ ಮೈಂಡಿಗೆ ಬಂದಿತ್ತು ಫಸ್ಟ್. ಏನಕ್ಕಂದ್ರೆ ನಾನು ಅವ್ರ ಹತ್ರ ಮುಂಚೆ ಅಪ್ರೋಚ್ ಮಾಡಿದ್ದೆ, ನನ್ನ ಹತ್ರ ಆಯಾಭೂಜ ಇದೆ, ಅಡ್ವೆಂಚರ್ ಜಿ90 ಇದೆ, ಯಾವ್ದಕ್ಕಾರ ಒಂದು ಕಾರ್ಬನ್ ಫೈಬರ್ ಪಾರ್ಟ್ಸ್ ಹಾಕೋಣ ಅಂತ ನಾನು ಪ್ಲಾನ್ ಮಾಡುವಾಗ ಅವ್ರಿಗೂ ಮೆಸೇಜು ಹಾಕಿದ್ದೆ ಇನ್ಸ್ಟಾಗ್ರಾಮ್ನಲ್ಲಿ. ಅವ್ರದ್ದು ಎಷ್ಟೊಂದು ಅವ್ರದ್ದು ಒಂದಷ್ಟು ವೀಡಿಯೋಸ್ ನೋಡಿದೆ ನಾನು, ನಾನು ರೆಫರೆನ್ಸ್ ಕೊಟ್ಟೆ, ನೋಡಿ ಆರ್ ಎಲ್ ಜಿ ಒಂದ್ಸರಿ ಚೆಕ್ ಮಾಡಿ ಅಂತ ಅಷ್ಟೇ ಹೇಳಿದ್ದು ನಾನು. ಇವ್ರೇನ್ ಮಾಡೋರೆ, ರಕ್ಷಿತ್ ಗ್ಯಾರೇಜ್ ಹತ್ರ ಹೋಗಿದ್ದಾರೆ, ಅಲ್ಲಿ ಏನೋ ಒಂದು ಇಶ್ಯೂ ಇತ್ತಲ್ಲ, ವೀಲ್ ಇಶ್ಯೂ ಕಾರ್ಬನ್ ಫೈಬರ್ ವೀಲ್ ಏನೋ ಇಶ್ಯೂ ಇತ್ತು, ಅದೊಂದು ಸ್ವಲ್ಪ ಕ್ರ್ಯಾಕ್ ಏನೋ ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನ ರೆಡಿ ಮಾಡ್ಸಕ್ ಹೋಗಿದ್ರು. ಅವಾಗ ನಾನು ಹೇಳಿದ್ ಜ್ಞಾಪಕ ಇಟ್ಕೊಂಡು ರಕ್ಷಿತ್ ಕೇಳಿದ್ದಾರೆ, ಡೀಲರ್ಶಿಪ್ ಇದೆ ರಕ್ಷಿತ್ ಅವ್ರ ಹತ್ರ. ಅವರು ಎಲ್ಲ ಕ್ಯಾಟ್ಲಾಗ್ ತೋರಿಸಿದ್ರು, ಕ್ಯಾಟ್ಲಾಗ್ ತೋರಿಸಿದ್ಮೇಲೆ ಇವ್ರಿಗೆ ಓಕೆ ಅನ್ಸಿದೆ. ಅದ್ರ ಜೊತೆಗೆ ನಮ್ಮ ಗ್ರೂಪ್ನಲ್ಲಿ ಇವ್ರಿಗೆ ಬಿ ಎಂ ಡಬ್ಲ್ಯೂ ಕಾರ್ಬನ್ ಫೈಬರ್ ಪಾರ್ಟ್ಸ್ ಕ್ಯಾಟ್ಲಾಗ್ ಕೊಟ್ಟರು. ಆದರೆ ನಾನು ಹೇಳಿದ್ದೀನಿ ಅಂದ್ಬಿಟ್ಟು ಇವರು ಒಂದೇ ಸರಿ 3 ಲಕ್ಷ ರೂಪಾಯಿ ಅಲ್ಲೇ ಆರ್ಡರ್ ಪ್ಲೇಸ್ ಮಾಡಿಬಿಟ್ಟಿದ್ದಾರೆ. ಹಿಂದೆ ಮುಂದೆ ನೋಡಿದ್ರೆ ಅವತ್ತೇ ಪ್ಲೇಸ್ ಮಾಡಿದ್ರೆ ಅಥವಾ 2 ಡೇಸ್ ಬಿಟ್ಕೊಂಡು ಪ್ಲೇಸ್ ಮಾಡಿದ್ರೆ? ಅವತ್ತು ಅವರು, ನಾನು ಫಸ್ಟ್ ಡೀಟೇಲ್ ಕೇಳಿದೆ ಅವ್ರನ್ನ, ಇದಕ್ಕೂ ಅದಕ್ಕೂ ಏನು ಡಿಫ್ರೆನ್ಸ್ ಇರುತ್ತೆ ಅಂತ. ಎರಡು ಸೇಮ್ ಟು ಸೇಮ್ ಇರುತ್ತೆ, ಕಾರ್ಬನ್ ಫೈಬರ್ ಎಲ್ಲ ಒಂದೇನೆ ಸೇಮ್ ಟು ಸೇಮ್ ಇರುತ್ತೆ ಅಂತ ಹೇಳಿದ್ರು. ಸೊ ನಿಮಗೆ ಬೆಟರ್ ಪ್ರೈಸಾಗೆ ಸಿಗುತ್ತೆ ಅಂತ ಹೇಳಿದಾಗ ಓಕೆ ಫೈನ್ ತೊಗೊಳೋಣ ಅಂತ ಇಮಿಡಿಯೇಟ್ಲಿ ಅವ್ರು ಕ್ಯಾಟ್ಲಾಗ್ ಕಳಿಸಿದ್ರು. ನಾನು ನೆಕ್ಸ್ಟ್ ಡೇ 1-2 ಡೇ ಅಲ್ಲಿ ಪೇಮೆಂಟ್ ಹಂಗೆ ಕ್ಲಿಯರ್ ಮಾಡ್ಬಿಟ್ಟವ್ರೆ. ಒಂದೇ ಶಾರ್ಟ್ ಪೇಮೆಂಟ್ ಕ್ಲಿಯರ್ ಮಾಡಿರೋದು. ಆರ್ ಎಲ್ ಜಿ ಪಾರ್ಟ್ಸ್ ಬೇರೆ ಗಾಡಿಗೆ ಹಾಕಿರೋದನ್ನು ನೋಡಿಲ್ಲ, ಅದ್ರ ಜೊತೆಗೆ ಆರ್ ಎಲ್ ಜಿ ಪಾರ್ಟ್ಸ್ ನ ಹಾಕ್ಸಿರೋದು ಬೇರೆ ಕಸ್ಟಮರ್ಸ್ ಏನಾದ್ರು ರಿವ್ಯೂ ಇಲ್ಲ ನಾವು ಹತ್ರ ಮಾತಾಡಿ ವಿಚಾರ ಮಾಡೋದು ಏನು ಮಾಡಲಿಲ್ಲ ಇವರು. ಏಕದಮ್ ಒಂದೇ ಶಾರ್ಟ್ ಪೇಮೆಂಟ್ ಮಾಡೋದು ಏನಂದ್ರೆ ನಾನು ಹೇಳಿದೆ ಅಂತ, ಅದ್ರ ಜೊತೆಗೆ ಇವರು ರಕ್ಷಿತ್ತು ಹೇಳಿದ್ರು ಅಂತ. ಮ್ಯಾಟರ್ ಆಫ್ ದ ಫ್ಯಾಕ್ಟ್ ಏನಂದ್ರೆ, ನನಗೆ ನೀವು ಕನ್ನಡ ಕೇಳ್ಬಿಡಿದ್ರೆ ನಾನು ಬೇರೆ ಕಸ್ಟಮರ್ಸ್ ಹಾಕ್ಸಿರೋದು ಒಂದ್ ಸ್ವಲ್ಪ ಫೀಡ್ಬ್ಯಾಕ್ ತಗೊಂಡು ಕಣ್ಣಾರೆ ನೋಡಿ ಅದಾದ್ಮೇಲ್ಗಡೆ ಡಿಸಿಷನ್ ತಗೊಂಬೋದಾಗಿತ್ತು. ಆದ್ರೆ ನೀವು ಇಮಿಡಿಯೇಟ್ ಆಗಿ ಪೇಮೆಂಟ್ ಮಾಡ್ಬಿಟ್ರಿ. ಅದ್ರ ಜೊತೆಗೆ ಓಕೆ ಪೇಮೆಂಟ್ ಮಾಡಿದ್ರು ನಮಗೂ ಒಂದು ಎಕ್ಸೈಟ್ಮೆಂಟ್ ಇತ್ತು. ರಕ್ಷಿತ್ ಹೇಳಿದ್ರು 2023 ಫಸ್ಟ್ ಗಾಡಿ ಅಲ್ವಾ, S1000 RR ಎಂ ಸ್ಪೋರ್ಟ್ ಫುಲ್ಲಿ ಲೋಡೆಡ್ ವಿತ್ ಕಾರ್ಬನ್ ಫೈಬರ್ ನಮ್ದೇ ಆಗುತ್ತೆ ಅಂತ ಅವರು ಹೇಳಿದ್ರು. ಅದು ನಮಗೆ ಎಕ್ಸೈಟ್ಮೆಂಟ್ ಇತ್ತು. ಅದು ಆಕ್ಚುಲಿ ನಾನು ಅಲ್ಲಿ ವಿಡಿಯೋನಲ್ಲೂ ಒಂದ್ ಕಡೆ ಮಾತಾಡಿದ್ದೆ, ನೆಕ್ಸ್ಟ್ ಈ ಗಾಡಿ ಫುಲ್ಲಿ ಲೋಡೆಡ್ ಆಗಿ ಬರುತ್ತೆ, ಇವ್ರು ಹೆಂಗಿದ್ರು ಪೇಮೆಂಟ್ ಮಾಡಿದ್ರಲ್ಲ ಅದ್ರ ಮೇಲೆ ಒಂದು ವಿಡಿಯೋ ಸಕದಾಗಿರುತ್ತೆ ಅಂತೆಲ್ಲ ನಾನು ಮಾತಾಡಿದ್ದೆ. ಅದಾದ್ಮೇಲೆ ನಾನು ವಿಡಿಯೋ ಮಾಡಲಿಲ್ಲ, ಅದೇನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಎಲ್ಲದಕ್ಕಿಂತ ಮೊದಲು ಆರ್ ಎಲ್ ಜಿ ಅವ್ರಿಗೆ ಇವನೇನಕ್ಕೆ ಇನ್ವಾಲ್ವ್ ಆಗ್ತಿದ್ದಾನೆ ಈ ಮ್ಯಾಟ್ರಲ್ಲಿ ಅನ್ನೋದನ್ನು ಅವ್ರಿಗೆ ಪ್ರಶ್ನೆ ಬರುತ್ತೆ, ಬೇರೆಯವ್ರಿಗೂ ಪ್ರಶ್ನೆ ಬರ್ಬೋದು. ಇದು ಬಂದ್ಬಿಟ್ಟು ನಮ್ದು ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಓಕೆನಾ, ಅದಕ್ಕೆ ನಾನು ಇನ್ವಾಲ್ವ್ ಆಗ್ತಾ ಇರೋದು. ದುಡ್ಡು ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಆಗಿರೋದ್ರಿಂದ ನಾನು ವಿಡಿಯೋ ಮಾಡ್ತಾ ಇರೋದು ಓಕೆನಾ. ಅದ್ರ ಅದಕ್ಕಿಂತ ಮೇನ್ ಆಗಿ ನಮ್ ಗ್ರೂಪ್ನಲ್ಲಿ ನಮ್ದು ಅವ್ರದ್ದು ಗಾಡಿ ಎಲ್ಲ ಒಂದೇ ಗಾಡಿ, ಯಾರಿಗೇನೇ ಅನ್ಯಾಯ ಆದ್ರೂ ಎಲ್ಲರೂ ನಿಲ್ತೀವಿ ಜೊತೆಗೆ, ಅದನ್ನು ಇನ್ನೊಂದಿದೆ. ಅದಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು. ಏನೇನೋ ಬರ್ದಿದ್ದು ಆರ್ ಎಲ್ ಜಿ ಅವರು ಚಾಟ್ ಅಲ್ಲಿ, ಅದೆಲ್ಲ ಲೇಟರ್ ಆನ್ ಹೇಳ್ತೀನಿ ಏನೇನ್ ನಡೀತು ಅಂದ್ಬಿಟ್ಟು. ಇವಾಗ ಮಂಜು, ನೀವು ಪೇಮೆಂಟ್ ಮಾಡಿದ್ರಲ್ಲ? ಹೌದು. ಪೇಮೆಂಟ್ ಮಾಡಿದ್ಮೇಲ್ಗಡೆ ಅವ್ರು ಯಾವಾಗ ಡೆಲಿವರಿ ಕೊಡ್ತೀನಿ ಅಂತ ಹೇಳಿದ್ರು? 15 ಡೇಸ್ ಅಲ್ಲಿ ಸಿಗುತ್ತೆ ಪಾರ್ಟ್ಸ್ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರು. 15 ಡೇಸ್ ಅವ್ರದ್ದು ಡೆಲಿವರಿ ಲೀಡ್ ಟೈಮ್. ಹೌದು. ಅದೇ ಅವ್ರು ಕೊಟ್ಟಿದ್ದು ಯಾವಾಗ? ಒಂದು 2.5 to 3 ಮಂತ್ಸ್ ಮಾಡಿದ್ರು. 3 ತಿಂಗಳು ತಗೊಂಡವ್ರೆ ಅಲ್ಲಿ. 3 ತಿಂಗಳು ತಗೊಂಡವ್ರೆ ಪಾರ್ಟ್ಸ್ ಕೊಡೋದಕ್ಕೆ. 3 ತಿಂಗಳು 3 ಲಕ್ಷ ಇಟ್ಕೊಂಡವ್ರು ನಮ್ದು ಲಾಕ್ ಮಾಡ್ಕೊಂಡು, ಅದೇ 3 ಲಕ್ಷ ನಮ್ಮ ಹತ್ರ ಇದ್ದಿದ್ರೆ ಬೇರೆ ಕಡೆ ಇನ್ವೆಸ್ಟ್ ಮಾಡ್ಬಿಟ್ಟು ಬಿಸ್ನೆಸ್ಗೆ ಆರಾಮಾಗಿ ನಾವು ದುಡಿಬೋದಾಯ್ತು. ಆರಾಮ್ಸೆ ನಾವು ಡಬಲ್ ಎತ್ಕೊಂಡ್ಬಿಡ್ತಾ ಇದ್ವಿ ಏನೋ ಹೇಳಕ್ಕಾಗಲ್ಲ. ಅಂದ್ರೆ ಹೇಳಿದ್ದು 3 ಲಕ್ಷ ನಮ್ದು ಲಾಕ್ ಮಾಡ್ಕೊಂಡು 3 ತಿಂಗಳು ತಗೊಂಡವ್ರೆ ಪಾರ್ಟ್ಸ್ ಕೊಡೋದಕ್ಕೆ. ನಾವು ಕಾಯ್ತಾ ಇದೀವಿ ಬರುತ್ತೆ ಬರುತ್ತೆ ಬರ್ತಾ, ನಾವು ಓಕೆ ಹಂಗೆ ನಮ್ಗೆ ಬೇರೆ ಕೆಲ್ಸಗಳಿತ್ತು ನಾವು ಅಷ್ಟು ಸೀರಿಯಸ್ ತಗೊಂಡಿಲ್ಲ ಅಂದ್ರೂ 3 ತಿಂಗಳು ಯಾರಾದ್ರು ಏನ್ ನಿಮ್ದು SLA ಏನು, ನಿಮ್ದು ಡೆಲಿವರಿ ಡೇಟ್ ಏನು, ಆರ್ಡರ್
ಯಾರು ನೋಡ್ತಿದ್ದೀರಾ ಆರ್ಡರ್ ಕೊಟ್ರೆ ನಮ್ಗೆ ಮೂರ್ ತಿಂಗಳಾಗಿದೆ, ಬೇರೆಯವ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಮೂರ್ ತಿಂಗಳಾದ್ಮೇಲೆ ಯಾವ ತರ ಪಾರ್ಟ್ಸ್ ಬರ್ತದ ಹೇಳಿ, ಹೆಂಗಿತ್ತು ಪಾರ್ಟ್ಸ್? ಒಂದು ಪಾರ್ಟ್ಸ್ ಬಂತು, ಎಲ್ಲ ರಕ್ಷಿತ್ ಗ್ಯಾರೇಜ್ ಅಲ್ಲೇ ಎಲ್ಲ ಫಿಟ್ಟಿಂಗ್ ಎಲ್ಲ ನಡೀತು. ಫಿಟ್ಟಿಂಗ್ ಮಾಡೋದಕ್ಕೆ ಎಷ್ಟೊತ್ತಾಯ್ತು? ಕಮ್ಮಿ ಅಂದ್ರೆ 5-6 hours ತಗೊಂಡಿದ್ದಾರೆ ಫಿಟ್ಟಿಂಗ್ ಮಾಡೋದಕ್ಕೆ. 5-6 ಗಂಟೆ ತಗೊಂಡಿದಾರಂತೆ ಆರ್ ಎಲ್ ಜಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ನ ಫಿಟ್ ಮಾಡೋದಕ್ಕೆ. ಇದು ಬಂದ್ಬಿಟ್ಟು BMW ಪಾರ್ಟ್ಸ್, ಇದು ಇದು ನಾವು ಮತ್ತೆ ತರಿಸಿದ್ವಿ ಹೊಸದು BMW ಅವ್ರದ್ದು. ಇದನ್ನ ಅವ್ರದ್ದು ಕಂಪ್ಯಾರಿಸನ್ ಆಮೇಲೆ ಮಾಡೋಣ, ಒಂದು ಸ್ವಲ್ಪ ಹೊತ್ತಾಗಲಿ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ತರ ಪಾರ್ಟ್ ಇದು BMW ಪಾರ್ಟು ಪ್ಲೆಗ್ ಅಂಡ್ ಪ್ಲೇ ತರ ಇದೆ ಅಲ್ಲ ಮಂಜು? ಹೌದು. ಪ್ಲಾಸ್ಟಿಕ್ ತೆಗೆದ ಪ್ಲಾಸ್ಟಿಕ್ ಪಾರ್ಟ್ BMW ಇಂದ ಇದನ್ನ ಹೀಗೆ ಫಿಟ್ ಮಾಡ್ದ, 10 ನಿಮಿಷದ ಕೆಲಸ. ಇಮಿಡಿಯೇಟ್ಲಿ ನಟ್ ತೆಗೆದು ಹಾಕೋದಷ್ಟೇ, ಅಷ್ಟು ಕರೆಕ್ಟ್ ಆಗಿ ಮೋಲ್ಡ್ ಮಾಡಿದರೆ ಇದು ಕರೆಕ್ಟ್ ಆಗಿ ಕೂರುತ್ತೆ. ಏನಕ್ಕೆ ಕೇಳಿ, ಇದು M-series BMW ಪಾರ್ಟ್ ಇದೆ. ಅವ್ರದನ್ನ ಹಾಕೋದಕ್ಕೆ 6 hours ಇವರು ಫುಲ್ ಪಾರ್ಟ್ಸ್ ನ ಲೋಡ್ ಮಾಡಿಸ್ಕೊಂಡು ನಾವು ರೈಡ್ ಪ್ಲಾನ್ ಮಾಡ್ಕೊಂಡು ಹೋದ್ವಿ ಮೇಲ್ಕೋಟೆಗೆ. ಹೌದು, ಮೇಲ್ಕೋಟೆ ರೈಡ್ಗೆ ಫುಲ್ಲು ನನಗೂ ಎಕ್ಸೈಟ್ಮೆಂಟ್ ಇದು. ವೀಡಿಯೋ ಮಾಡಿದ್ವಿ ಆಕ್ಚುಲಿ ಕಾರ್ಬನ್ ಫೈಬರ್ ಪಾರ್ಟ್ಸ್ ಫುಲ್ಲು 2023 M-sport ನಮ್ದೇ ಇಂಡಿಯಾಲೇ ಫಸ್ಟು ಅಂತೆಲ್ಲ ನಾವು ಫುಲ್ ಜೋಶ್ನಲ್ಲಿ ಬಂದ್ರೆ ಕೈ ಬಿಟ್ರೆ ಕೈ ಒಳಗಡೆ ಹೋಗ್ತೈತೆ. ಹೌದು. ಬೆಳ್ಳೆಲ್ಲ ಹಿಂಗ್ ಸುಂದಿ ಗ್ಯಾಪು ಅಲ್ಲಿ ಇದತ್ರ ಫೇರಿಂಗ್ಸ್ ಹತ್ರ, ಅದಾದ್ಮೇಲ್ಗಡೆ ಈ ಟ್ಯಾಂಕ್ ಹತ್ರ ಒಂದು ಬರುತ್ತೆ ಎರಡು ಫುಲ್ಲಿ ಶೇಕಿಂಗ್ ಅಂತ ಐತೆ ತುಳ್ತರ. ಆಮೇಲೆ ಚೈನ್ ಕವರ್, ನಾನ್ ಕಣ್ಣಾರೆ ನೋಡಿದೀನಿ ಇದನ್ನ. ಚೈನ್ ಕವರ್ ಆಲ್ಮೋಸ್ಟ್ ಚೈನ್ ಟಚ್ ಆಗ್ತಾ ಇತ್ತು, ಚೈನ್ ಕವರ್ ಟಚ್ ಆಗ್ತಾ ಇತ್ತು. ಮತ್ತೆ ಹಿಂದೆಗಡೆ ಬ್ಯಾಕ್ ಮಡ್ ಗಾರ್ಡ್ ಬಂದು ಸ್ಟ್ರೈಟ್ ಆಗಿರ್ಬೇಕಲ್ಲ, ಕ್ರಾಸ್ ಆಗಿ ಹಿಂಗ್ ಕೂತಿದೆ. ಇದೇ ಇದೇ ಪಾರ್ಟ್ ಅದು ಇದು. ಆಮೇಲೆ ರಿಪ್ಲೇಸ್ ಪಾರ್ಟ್ ಇದು, ಫಸ್ಟ್ ಕೊಟ್ಟಿದ್ ಪಾರ್ಟ್ ಬಗ್ಗೆ ಹೇಳ್ತಿರೋದು. ಇದು ಚೈನ್ ಬರೋದಿಲ್ಲ, ಚೈನ್ ಕವರ್ ಚೈನ್ ಟಚ್ ಆಗ್ತಾ ಇದೆ. ಈ ಮಡ್ ಗಾರ್ಡ್ ಕ್ರಾಸ್ ಆಗಿ ಹಿಂಗೆ ಟೈರ್ ಹಿಂಗಿದ್ರೆ ಕ್ರಾಸ್ ಆಗಿ ಹಿಂಗಿದ್ರೆ ಹಿಂಗಿದೆ ಕ್ರಾಸ್ ಆಗಿದೆ ಸೊಟ್ಟ ಇದೆ. ಹಿಂಗೆ ಕೊಟ್ಟಿರೋದು ಮೋಲ್ಡ್ ಟ್ಯಾಂಕ್ 3 lakh ತಗೊಂಡು. ಆಮೇಲೆ ಬೆಲ್ಲಿ ಪ್ಯಾನು ಎಲ್ಲ ವೈಟ್ ಕಲರ್, ಅದೆಲ್ಲ ಕ್ಲಿಪ್ಸ್ ಪಕ್ಕದಲ್ಲಿ ಆಕ್ಟಿವ್ ಫೋಟೋಸ್ ನೀವು ನೋಡಿ ಫುಲ್ ವೈಟ್ ವೈಟ್ ಬಿಳಿಸ್ಕೊಂಡ್ಬಿಡಿತ್ತು ಈ ತರ ಎಲ್ಲ ಜಾಗದಲ್ಲೆಲ್ಲ ಬೆಲ್ಲಿ ಪ್ಯಾನು. ಬೆಳ್ ಬೆಳ್ಳಿಗೆ ಬಿಳ್ಸ್ಕೊಂಡಿದ್ದೆ ಕಾರ್ಬನ್ ಫೈಬರ್ ಹೀಟ್ ಆದ್ರೆ ಬೆಳ್ ಬೆಳ್ಳಿಗೆ ಬಿಳ್ಸ್ಕೊಂಡು ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ನಾನು ಫಸ್ಟ್ ಟೈಮ್ ಕಾರ್ಬನ್ ಫೈಬರ್ ಈ ತರ ಇದ್ರೆ ನಾನು ಹಾಕ್ಸ್ತಾನೆ ಇರಲಿಲ್ಲ. ಇಲ್ಲಿ ಇದು ನಂದು ಟ್ರಯಂಪ್ ಟಾಕ್ ವೇವ್ ಸ್ಪೀಡ್ ಟ್ರಿಪಲ್, ಇದು ಮಡ್ಗಾಡು. ಇದು ನೋಡಿ ಹೆಂಗಿದೆ ಸೌಂಡು, ಇದೊಂದ್ಸರಿ ನೋಡಿ ಜೋರಾಗಿ ಹೊಡೆದ್ರೆ ಹೊಡೆದೇ ಹೋಗುತ್ತೆ ಇದು 100%. ಅದು ಇದ್ರಲ್ಲಿ ಹೊಡಿರಿ ಮಂಜು, ಇದು ಇದು ಕೊಡಿ ಸೌಂಡ್ ಕೇಳಿಸ್ಬಿಡಿ. ಆಮೇಲೆ ಇದನ್ನ ತೋರಿಸಿ ಅದು ತಾಕತ್ ಇದು ನೋಡಿ ಅಲ್ಲ ಥಿಕ್ನೆಸ್ ಅಲ್ಲೇ ಗೊತ್ತಾಗುತ್ತೆ ಥಿಕ್ನೆಸ್ ನೋಡಿ ಹೇಗಿದೆ ಇದು. ಅದು ಪೇಪರ್ ಇದ್ದಂಗಿದೆ ಅದು. ಇದು ಒಳಗಡೆ ಇಂಟರ್ನಲ್ ಪಾರ್ಟ್ ನೋಡಿ, ಇದ್ರದ್ದು ಇಂಟರ್ನಲ್ ಪಾರ್ಟ್ ನೋಡಿ. ಇದು ಬಂದ್ಬಿಟ್ಟು ಎಷ್ಟು ವರ್ಷ, 3 ಹಳೆಯದಿದು. ಇದು ಆಲ್ರೆಡಿ ಗಾಡಿನಲ್ಲಿ ಫಿಕ್ಸ್ ಆಗಿರೋದನ್ನ ಬಿಚ್ಕೊ ಬಂದಿರೋದು ನಾನು ಸ್ಪೀಡ್ದು. ಇದು 2 ವರ್ಷದಿಂದ ಎಲ್ಲಾ ತರ ರೋಡು ಆಫ್ ರೋಡು ಮಳೆ ಗಿಳೆ ಕಲ್ಗಿಲೆಲ್ಲ ಹೊಡೆದಿದೆ ಒಳಗಡೆ, ಅಂದ್ರೂ ಹೇಗಿದೆ ನೋಡಿ ಒಳಗಡೆ ಪಾರ್ಟ್ ಎಷ್ಟು ನೀಟಾಗಿದೆ. ಇದು ಒರಿಜಿನಲ್ ಕಾರ್ಬನ್ ಫೈಬರ್ ಅಂದ್ರೆ ಇದು ನೋಡಿ ಒಳಗಡೆ ಪಾರ್ಟು. ಈ ಒಳಗಡೆ ಪಾರ್ಟ್ ಏನನ್ಸುತ್ತೆ ಬ್ರೋ, ಇದು ಒಳಗಡೆ ಪಾರ್ಟ್ ನೋಡಿದ್ರೆ ನಿಮ್ಗೆ ಸಗಣಿ ಮೆತ್ತಿರಲ್ಲ, ಸಗಣಿ ಸಗಣಿ ಬೆಳಣಿ ತಡ್ದಂಗೆ ಐತಿದು ಒಳಗಡೆ ಪಾರ್ಟ್. ಇದು ನೋಡಿ ಇದು ಹೆಂಗಿದೆ, ಇದು ಪಾರ್ಟ್ ಇದು ಒರಿಜಿನಲ್ ಅಂದ್ರೆ ಥಿಕ್ನೆಸ್ ನೋಡಿ ಹೇಗಿದೆ. ಇದು ನೋಡಿ ಥಿಕ್ನೆಸ್. ಆಮೇಲೆ ಇದು ನಟ್ ಕುತ್ಕೊಳ್ಳೋ ಜಾಗದಲ್ಲಿ ರೀಇನ್ಫೋರ್ಸ್ಮೆಂಟ್ ಹೆಂಗ್ ಕೊಟ್ಟಿದ್ದಾರೆ ನೋಡಿ, ಇದು ಎಷ್ಟು ಚೆನ್ನಾಗಿದೆ. ನಟ್ ಕುತ್ಕೊಳ್ಳೋ ಜಾಗದಲ್ಲಿ ಎಷ್ಟು ಗಟ್ಟಿ ಇದೆ ಇದು. ಇದ್ರ ಮೇಲ್ಗಡೆ ಇನ್ನೊಂದು ಪ್ಲಾಸ್ಟಿಕ್ ಪಾರ್ಟ್ ಬರುತ್ತೆ, ಅದ್ರ ಒಳಗಡೆ ನೆಟ್ ಹೋಗೋದು ಸ್ಪೀಡಲ್ಲಿ ಹಾಗೆ. ಇದೆಷ್ಟು ಗಟ್ಟಿ ಇದೆ ನೋಡಿ, ಇಲ್ಲಿ ಥಿಕ್ನೆಸ್ ಹೇಗಿದೆ. ಇದು ನೋಡಿ ಥಿಕ್ನೆಸ್ಸು ನಟ್ ಕೂರ ಪಾರ್ಟು. ಇಲ್ಲಿ ನೋಡಿ ಇದು ಎಷ್ಟು ತೆಳು ಇದೆ ಅಲ್ಲ. ನಾನು ಹೇಳ್ತಿರೋದು ಏನಂದ್ರೆ ರೀಇನ್ಫೋರ್ಸ್ಮೆಂಟ್ ಕೊಡ್ಬೇಕಲ್ಲ ಈ ನಟ್ ಕೂಡ ಪಾರ್ಟ್ ಕಡೆ ಎಲ್ಲ. ಫಾರ್ ಎಕ್ಸಾಂಪಲ್ ನಿಮಗೆ BMW ಪಾರ್ಟ್ ತೋರಿಸ್ತೀನಿ. ಇದು ಬಂದು ಸ್ಪೀಡ್ ಆಯ್ತಾ, ಇದು ಒರಿಜಿನಲ್ BMW ಪಾರ್ಟ್ ಇದು. ಇಲ್ಲಿ ನೋಡಿ M-series ಅಂತ ಬರ್ದಿದೆ, ಇದು RLG ಪಾರ್ಟು. ಇದ್ರದ್ದು ನೋಡಿ ಇಂಟರ್ನಲ್ ಏನು ಸೂಪರ್ ಆಗಿದೆ ಒಳಗಡೆ ಎಷ್ಟು ಚೆನ್ನಾಗಿದೆ ಇದು. ಇದು ನೋಡಿ, ಆಮೇಲೆ ಇದು ಇದು ನೋಡಿ, ಇದು ಬೆಳ್ಳೆ ನೋವು ಬರುತ್ತೆ ಸೌಂಡ್ ನೋಡಿ. ಇದು ಥಿಕ್ನೆಸ್ ನೋಡಿ ಇಲ್ಲಿ. ಆಮೇಲೆ ಇದು ನೋಡಿ, ಇದು ಇದೇ ಥರ ಇಲ್ಲ ಆ ಪಾರ್ಟ್ದೇ ಅದನ್ನು ಅದೇ ಪಾರ್ಟ್ ತೆಗಿಯೋಣ ತಡ್ರಿ, ತೆಗ್ರಿ ಅದೇ ಪಾರ್ಟ್ ಅದೇ ಪಾರ್ಟ್ ತೆಗ್ರಿ. ಹಾಂ, ಇದು ಸೇಮ್ ಪಾರ್ಟು ಓಕೆನಾ. ಈ ಪಾರ್ಟು ಸೇಮ್. ಇದು ನೋಡಿ ಹೇಗಿದೆ, ಇದು ನೋಡಿ ಇಲ್ಲಿ ಗಮ್ ಹಾಕಿ ಮೆಚ್ಚಿಸ್ಬಿಟ್ಟವ್ರೆ ಪೂರ್ತಿ. ಇದು ಗಮ್ಮು, ಇದೇನಿದು ಒಳ್ಳೆ
ಏ ಚಿಕ್ಕ ಮಕ್ಕಳು ಬೇರೆ ಇದಂಗೆ ಇದೆ ಇದು. ನೋಡಿ ಎಂ ಸಿ ಲಾಗ್ದಂಗೆ ಐತಲ್ರಿ ಇದು ನೋಡ್ರಿ, ಇದು BMW ಪಾರ್ಟ್ ನೋಡಿ, ಈ ಪಾರ್ಟ್ ನೋಡಿ, ಇದೊಳ್ಳೆ ಎಂ ಸಿ ಲಾಗ್ ಗಬ್ಬೆ ಬರ್ಸ್ತಾವ್ರೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕುಣಿಸವ್ರೆ, ಫಿನಿಶಿಂಗ್ ನೋಡಿ ಇದೆ ಹೆಂಗಿದೆ ಇದು. ಇದು ನೋಡಿ ಇದು ಕುತ್ಕೊಳಲ್ಲ, ಫಿಟ್ಟಿಂಗು ಕುತ್ಕೊಳಲ್ಲ, ಫಿಟ್ಟಿಂಗು ಕನ್ನಡ ಕುತ್ಕೊಳಲ್ಲ. ಆಮೇಲೆ ಇದನ್ನ ನೋಡಿ, ಇದು ಇದನ್ನ ತೋರಿಸಿ, ಇದು ಮಂಜು ಹಿಂಗಿಡೀರಿ ಇದು. ಇದು RLG ನೋಡಿ, ಇಲ್ಲಿ ನೋಡಿ ಇದು ಒಡದೆ ಹೋಗುತ್ತೆ ಇದು ಸ್ವಲ್ಪ ಹಿಂಗೆ ಅಂದರೆ ಜೋರಾಗಿ. ಇದು ನೋಡಿ ಇದು ಏನಂದ್ರೆ ಒಡೆದಾಗ್ತಲ್ಲ, ಅದು ಕೊಡಿರಿ ಬೆಳ್ಳಿಗೆ ತಡೀರಿ, ಸೌಂಡ್ ಕೇಳಿಸ್ಕೊಳ್ರಿ. ಆಮೇಲೆ ಇಲ್ಲಿ ನೋಡಿ ಇದು ಇದು ಹೆಂಗಿದೆ ಇದು. ಇದು ನೋಡಿ ಇದು ಇಟ್ಕೊಳ್ಳಿ ಮುಂಚೆ ಇಟ್ಕೊಳ್ಳಿ. ಇದು ನೋಡಿ RLG ಇದು ಹೇಗಿದೆ, RLG ಇದು, ಇದು BMW ಎಂ ಸೀರೀಸ್. ಇದು ನೋಡಿ ಆ ಇದು ಪಾರ್ಟ್ ಅಂದ್ರೆ BMW ಮತ್ತೆ ಟ್ರಯಂಫ್ ಅವ್ರದ್ದು. ಟ್ರಯಂಫ್ ಅವ್ರದ್ದು ಇನ್ನೂ A1 ಇದೆ, BMW ಸೂಪರ್ ಇದೆ, ಇದು A1 ಇದೆ ಮಡ್ಗಾರ್ಡ್. ಇದು ಆಕ್ಚುಲಿ ಹೇಳಬೇಕು ಅಂದ್ರೆ ಇದು ಇಂಪ್ಯಾಕ್ಟ್ ತಗೊಳೋ ಪಾರ್ಟ್ ಇದು. ಏನಕ್ಕಂದ್ರೆ ಕೆಳಗಡೆ ಕಲ್ಲೆಲ್ಲ ಹೊಡಿತಾ ಇರುತ್ತೆ, ಕೊಚ್ಚೆ ಅದು ಇದು ಮಳೆಯಲ್ಲಿ ಓಡಿಸ್ತಾಗ್ಲಿಲ್ಲ. ಇದು ಆಕ್ಚುಲಿ ಸ್ವಲ್ಪ ಥಿಕ್ನೆಸ್ ಆಗಿ ಗಟ್ಟಿ ಇರಬೇಕು. ಅದು ಹೆಂಗ್ ಮಾಡೋದು ನೋಡಿ, ಇದು ಸ್ಪೀಡ್ದು ಟ್ರಯಂಫ್. ಇದು ನೋಡಿ ಇದು ಇದೆಲ್ಲ ಇಂಪ್ಯಾಕ್ಟ್ ತಗೊಳೋ ಝೋನು, ಒಳ್ಳೆ ಪೇಪರ್ ತರ ಇದೆ, ಒಳ್ಳೆ ಹಪ್ಪಳ ತರ ಇದೆ. BMW ಟ್ರಯಂಫ್ ಅವರೇ ಸಪ್ಲೈ ಮಾಡೋದು ಅಂತ ಹೇಳ್ತಾ ಇದ್ರು ನನಗೆ. ಏನು BMW ಟ್ರಯಂಫ್ ಅವರೇ ಸಪ್ಲೈ ಮಾಡೋದು ಅಂತ ಇದೇನಪ್ಪ ದೇವಣ ಗೊತ್ತಿಲ್ಲ. ಹಂಗಾರೆ ಇದು ನೀವೇ ಸಪ್ಲೈ ಮಾಡಿರೋದು? ಅವ್ರು ಸ್ಟಿಕರ್ ಹಾಕೊಂತಾರಂತೆ, ಅವ್ರು ಕೊಡ್ತಾರೆ, ಇವ್ರು ಸ್ಟಿಕರ್ ಹಾಕೊಂತಾರೆ ಹಾಕೊಂತಾರೆ. ಟಾಲ್ ಕ್ಲೇಮರ್ ಆಕ್ಚುಲಿ BMW ತರನೇ ಅನ್ಸುತ್ತೆ ಆಕ್ಚುಲಿ. ಇದು ಇದು ನೀವು ಕೊಟ್ಟಿರೋದು RLG ಅವರು ನಿಜವಾಗ್ಲೂ ಹೇಳಿದ್ರೆ ಹಂಗೆ ಸೀರಿಯಸ್ ಆಗಿ ಹೇಳಿದ್ರು. ನಾನು ಈ ಟ್ರಯಂಫ್ ಪಾರ್ಟ್ ತೋರಿಸಾಗಿ ಈ ಬೈಕ್ ನಿಮ್ ತಗೊಂಡೋಗಿದ್ರೆ ಅವ್ರು ಹೇಳಿಲ್ಲ ನನ್ನ ಬೈಕ್ ತಗೊಂಡೋಗಿದ್ರು. ಆ ಇವರು ಫಸ್ಟ್ ಟೈಮ್ ಫಾರ್ಮೋಸ್ಟ್ ಏನು ನಡೆದಿದೆ ಎಲ್ಲ ಫುಲ್ ಕಂಪ್ಲೀಟ್ ಆಗಿ ನನಗೆ ಹೇಳಿಲ್ಲ, ಅರ್ಧ ಬರ್ದೇ ಹೇಳ್ತಾ ಇದ್ರು. ನಾನು ಅಷ್ಟೊಂದು ಸೀರಿಯಸ್ ಇಲ್ಲ ಅನ್ಕೊಂಡಿದ್ದೆ. ಮುಂಚೆನೆ ಹೇಳಿದ್ರೆ ಮುಂಚೆನೆ ಪ್ರಾಪರ್ ಆಗಿ ವಿಡಿಯೋ ಮಾಡ್ಬೋದಾಗಿತ್ತು, ಪರವಾಗಿಲ್ಲ ಹೇಳಿ. ಇದನ್ನ ನೀವು ನನ್ನ ಗಾಡಿ ತಗೊಂಡೋಗ್ರೆ ನಂದು ಟ್ರಯಂಫ್ ಸ್ಪೀಡ್ ಟ್ರಿಪಲ್ಲು, ಇದನ್ನ ತೋರ್ಸೋದಕ್ಕೆ ಈ ತರ ಮಾಡ್ಕೊಡಿ ಅಂತ. ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ. ಇವಾಗ ಒಂದು ಡೆಮೋ ಕೊಟ್ವಲ್ಲ ನಿಮ್ಗೆ ಗೊತ್ತಾಗಿರ್ಬೇಕು ಈಗ ಪಾರ್ಟ್ ಯಾವ ತರ ಇರುತ್ತೆ ಇವ್ರದ್ದು ಅಂದ್ಬಿಟ್ಟು. ಫಿಟ್ನೆಸ್ ನೋಡಿ ಇಲ್ಲಿ ಟ್ರಯಂಫ್ದು ಮತ್ತೆ ಇವ್ರದ್ದು RLG. ಇದು ನೋಡ್ರಿ ಇದು ಇದು ಅಲ್ಲಾಡುತ್ತೇನ್ರಿ ಇದು. ಇದು ನೋಡ್ರಿ ಇದು ಹಿಂಗಂದ್ರೆ ಮುರ್ದೋಗೋ ತರ ಇದೆ. ಅದು ಹಿಂಗ ಮಾಡೋದು ಪಾರ್ಟ್ಸು 3 ಲಕ್ಷ ಇಸ್ಕೊಂಡು. ಆಕ್ಚುಲಿ ಇದು ಪಾರ್ಟ್ ಇನ್ನೂ ಯೂಸ್ ಆಗಿಲ್ಲ. ಇದು ಇದು ಆಕ್ಚುಲಿ ಈ ಪಾರ್ಟು ರಿಪ್ಲೇಸ್ ಆಗಿರೋ ಪಾರ್ಟು. ಒಂದು ಸ್ವಲ್ಪ ಫಸ್ಟ್ ಕ್ವಾಲಿಟಿ ತೋರಿಸ್ಬಿಡ್ತೀವಿ, ಅದಾದ್ಮೇಲೆ ಡೀಟೇಲ್ ಆಗಿ ಹೇಳ್ತೀವಿ. ಇಲ್ಲಿ ತೋರಿಸಿ ಮುಂಜು ಇದೇನೇನು ಹೆಂಗಿದೆ ಅಂದ್ಬಿಟ್ಟು. ಇಲ್ಲಿ ಎಲ್ಲ ಕಲರ್ ಇದು RLG ಪಾರ್ಟ್. RLG ಪಾರ್ಟ್ ಆಲ್ರೆಡಿ ಕಲರ್ ಶೇಡ್ ಆಗಿದೆ. ಇಲ್ಲಿ ಹೊಸದಿದು ಯೂಸೇ ಮಾಡಿಲ್ಲ ಇದು ಈ ಪಾರ್ಟು. ಅಲ್ಲಿ ಇಲ್ಲಿ ನೋಡಿ, ಇಲ್ಲಿ ನೋಡಿ BMW ನೋಡಿ, ಇಲ್ಲಿ ಅದೇ BMW ಇಲ್ಲಿ ನೋಡಿ. ಇಲ್ಲಿ ರಿಎನ್ಫೋರ್ಸ್ಮೆಂಟ್ ಹೆಂಗ್ ಕೊಟ್ಟಿದ್ದಾರೆ ಇಲ್ಲಿ ನೀಟಾಗಿ. ಇದೆಲ್ಲ ನೆಟ್ಟೋಗೋ ಜಾಗ ಅಲ್ವಾ? ಕಲರ್ ನೋಡಿ ಹೇಗಿದೆ, ಕಲರ್ ನೋಡಿ ಇಲ್ಲೆಲ್ಲ, ಇದೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ನೋಡಿ. ಆಮೇಲೆ ಹೋಲ್ಸ್ ಕೊಟ್ಟಿದ್ದಾರೆ ಇಲ್ಲಿ, ಇದು ಏರ್ ಫ್ಲೋಗೆ ಇಲ್ಲಿ ಹೋಲ್ಸೇ ಇಲ್ಲ. ಏನಕ್ಕಂದ್ರೆ ಆ ಹೋಲ್ಸ್ ಕೊಟ್ಬಿಟ್ರೆ ಮುರಿದೆ ಹೋಗುತ್ತೆ ಅವ್ರದ್ದು. ಇಟ್ಕೊಳ್ಳಿ ಇದು, ಇಲ್ಲಿ ತಿಕ್ಕೆ ಎಲ್ಲ ಇಲ್ಲಿ. ಇಲ್ಲಿ ನೋಡಿ, ಇಲ್ಲಿ ಹೆಂಗಿದೆ. ಇದು ನೋಡಿ, ಇದು BMW ಹೆಂಗಿದೆ. ಅಲ್ಲ ಎಲ್ಲ ವೈಟ್ ವೈಟ್ ಬಂದ್ಬಿಟ್ಟಿದೆ ಆಲ್ರೆಡಿ ಇದು. ಅಲ್ಲಿ ಇದು ನೋಡಿ BMW ಹೆಂಗಿದೆ. ಹಾ ಇದು ನೋಡಿ, ಇದು ಈ ಕುತ್ಕೊಳೋ ಕಡೆ ಇದು ನೋಡಿ ಹೆಂಗಿದೆ. ಇದು ಇದು ತೋರಿಸಿ, ಇದು ಒಡೆದೆ ಹೋಗುತ್ತಿದ್ದು ಸ್ವಲ್ಪ ಹಿಂಗಂದ್ರೆ ಒಡೆದು ಹೋಗುತ್ತಿದ್ದು. ಇದು ನೋಡಿ, ಇದು ಆಲ್ರೆಡಿ ಇದು ಮುರ್ದೋಗಿರೋ ಪಾರ್ಟು. ನಮಗೆ ಬಂದಾಗಲೇ ಮುರ್ದೋಗಿದ್ದ ಪಾರ್ಟ್ ಆಲ್ರೆಡಿ RLG ಪಾರ್ಟು. ಇದು ಬಂದಾಗ್ಲೇ ಪ್ಯಾಕಿಂಗಲ್ಲೇ ಮುರ್ದೋಗಿತ್ತು. ಇದು ಮುರ್ದೋಗಿರೋದನ್ನ ಪಾಪ ರಕ್ಷಿತ್ ಕೂತ್ಕೊಂಡು ಗಮ್ ಹಾಕ್ಬಿಟ್ಟು ಅಣಿಸೋರು. ಇಲ್ಲಿ ನೋಡಿ ಕ್ರ್ಯಾಕ್ ಆಗಿರೋದು. ನೋಡಿ ಇಲ್ಲಿ ಒಡೆದೋಗಿತ್ತು ಈ ಪಾರ್ಟು. ನಾವು ಟೆಚ್ಚೇ ಮಾಡಿಲ್ಲಪ್ಪ, ನಮ್ಮೇಲೆ ಹಾಕ್ಬಿಟ್ರೆ. ಆಮೇಲೆ RLG ರಕ್ಷಿತ್ ಹತ್ರ ಕೇಳ್ಕೊಳ್ಳಿ, ಇದು ತೆಗೆದಾಗ್ಲೇನೆ ಒಡೆದೋಗಿತ್ತು. ಅವ್ರಿಗೂ ಗೊತ್ತು, ರಕ್ಷಿತ್ ಅವ್ರ ಜೊತೆ ಕೆಲಸ ಮಾಡೋ ಸ್ಟಾಫ್ಗೂ ಗೊತ್ತು. ಇದು ಮುಂಚೆನೆ ಹೊಡೆದು ನಾವು ಟೆಚ್ಚೇ ಮಾಡಿಲ್ಲ. ಇದು ವಿಡಿಯೋಗಂತ ತರಿಸ್ಕೊಂಡಿರೋದು ನಾವು. ಬೆಲ್ಲಿ ಪ್ಯಾನು ಮುರಿದೋಗಿತ್ತು, ಬೆಲ್ಲಿ ಪ್ಯಾನು ಒಡೆದೋಗಿದೆ. ಅದನ್ನು ಫೋಟೋ ಈ ಕಡೆ ಎಲ್ಲರೂ ಹಾಕ್ತೀವಿ. ಒಡೆದೋಗಿರೋದಂದ್ರೆ ಕ್ರ್ಯಾಕ್ ಬಂದಿತ್ತು ಬೆಲ್ಲಿ ಪ್ಯಾನಲ್ಲಿ. ನೋಡಿ ಹಿಂಗ್ ಒಡೆದೋಗಿರೋ ಪಾರ್ಟ್ನ ಪಾಪ ರಕ್ಷಿತ್ ಗ್ಯಾರೇಜ್ ಅಲ್ಲಿ ಇನ್ನೂ ಇಟ್ಕೊಂಡು ಕೂತಿದ್ದಾರೆ. RLG ಅವ್ರು ಇವತ್ತರ್ಗು ಇದನ್ನ ತಗೊಂಡು ನಮ್ಗೆ ರೀಫಂಡ್ ಕೊಟ್ಟಿಲ್ಲ. ರೀಫಂಡ್ ಬಗ್ಗೆ ಆಮೇಲೆ ಮಾತಾಡೋಣ. ಹಿಂಗೆ ಇರ್ದು ಪಾರ್ಟ್ಗಳು ಕ್ವಾಲಿಟಿ ನೋಡಿದ್ರಲ್ಲ, ಈಗ ಡೆಮೋ ನೋಡಿದಿರಾ. ಇವಾಗ ಇನ್ ಡೀಟೇಲ್ ಆಗಿ ಇನ್ನ ನೆಕ್ಸ್ಟ್ ಏನಾಯ್ತು ಅಂತ ನಿಮ್ಗೆ ಹೇಳ್ತೀವಿ. ಆ ಪಾರ್ಟ್ಸ್ ಬಂತ ಆ ಪಾರ್ಟ್ಸ್ 3 ತಿಂಗಳಾದ್ಮೇಲೆ ಕೊಟ್ರ ನಾವು ರೈಡ್ ಹೋದ್ವಾ ಎಲ್ಲ ಲೋ ಕ್ವಾಲಿಟಿ ಇದಾದ್ರೂ ಓಕೆ ರೀ. ಇದಾದ್ರೂ ಇವಾಗ ತೋರಿಸಿದ್ವಲ್ಲ RLG ಅದು ಫಸ್ಟ್ ಟೈಮ್ ಹೆಂಗಿತ್ತು ಇನ್ನು
ಆ ಪಳಗಿಂತ ತಿನ್ನಾಗಿತ್ತು, ತುಂಬಾ ತಿನ್ನು. ನಾವು ನೋಡ್ಬಿಡಿ ಇದೇನ್ ಗುರು ಇದು ಹಿಂಗಿದೆ ಅಂದ್ಬಿಟ್ಟು ಕೊನೆಗಿವ್ರೆ ಸೊಟ್ಟ ಪಟ್ಟ ಒಂದು ಯಾವ್ದಾದ್ರು ಶೇಪೇ ಇಲ್ಲ. ಈ ಶೇಪ್ ಇತ್ತಂದ್ರೆ ಒಂದು ಬೆಂಡ್ ಬೆಂಡ್ ಆಗಿ ಈ ತರ ಆತರ ಇತ್ತು ಶೇಪ್. ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಗುರು, ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಚೆನ್ನಾಗಿಲ್ಲ. ನೀವು ಆಮೇಲೆ ಏನ್ ಮಾಡಿದ್ರಿ ನೀವೇ? ಆಮೇಲೆ ಪಾರ್ಟ್ ಈ ತರ ಡಿಫೆಕ್ಟ್ ಇದೆ ಅಂತ ಹೇಳಿ ರಕ್ಷಿತ್ ಅವ್ರು ಕೇಳಿದೆ, ಈ ತರ ಪಾರ್ಟ್ ಎಲ್ಲ ಡಿಫೆಕ್ಟ್ ಇದೆ, ನನಗೆ ರೀಫಂಡ್ ಬೇಕು ಅಂತ ಕೇಳಿದೆ. ನೆಕ್ಸ್ಟ್ ಡೇನೆ ಕೇಳಿದ್ರೆ ಅದು ನೆಕ್ಸ್ಟ್ ಡೇನೆ ಕೇಳಿದ್ದೀನಿ, ಅದು ನನಗೆ ಬೇಡ ಈ ಪಾರ್ಟ್ ಎಲ್ಲ, ನನಗೆ ರೀಫಂಡ್ ಕೊಟ್ಬಿಡಿ, ನನಗೆ ಈ ಕ್ವಾಲಿಟಿ ನನಗೆ ಇಷ್ಟ ಸಮಾಧಾನ ಇಲ್ಲ, ನಾನು BMW ಪಾರ್ಟ್ ತೊಗೊಂಡು. ನಾವು ಬೇಕಾಗಿಲ್ಲ ಗುರು ಇದು, ಇದೆಲ್ಲ ನೋಡ್ಬಿಟ್ಟು ತಲೆನೋವು ಮೂಲಾಜೆ ಕೊಟ್ಬಿಟ್ಟು ಈ ತರ ಪಾರ್ಟ್ಸ್ ಬಂದಿದೆ ಅಂದ್ಬಿಟ್ಟು ನಾವು ಅದನ್ನೇ ಹೇಳಿದ್ದು, ಇದೇನಾರ ಮಾಡಿಸ್ಕೊಳ್ಳಿ ಅಂತ. ಇವ್ರು ನಾನು ಅದ್ರ ಇನ್ವಾಲ್ವ್ ಆಗಲಿ, ನಾವು ಯಾರು ಇನ್ವಾಲ್ವ್ ಆಗಲಿ, ಇವರೊಬ್ಬರೇ ಡೀಲ್ ಮಾಡ್ತಿದ್ರು, ಇವರು ರೀಫಂಡ್ ಕೊಡಿ ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ದಾರೆ. ನೀವು ಮಾಡಿಲ್ಲ 20 ದಿವಸ ಆದ್ಮೇಲೆ ಬಂದ್ರಿ ಅಂತ ಹೇಳಿದ್ರೆ ನಿಮ್ಮ ಹತ್ರ ಇಮಿಡಿಯೇಟ್ ಆಗಿ ಕೇಳಿರೋದು, ನಿಮ್ಮ ಪಾಲಿಸಿ ಬಂದು ನಿಮ್ಮ ವೆಬ್ಸೈಟ್ ಅಲ್ಲಿ ಹಾಕಿದ್ರೆ 15-20 ಡೇಸ್ ಒಳಗಡೆ ಬಂದ್ರೆ ರೀಫಂಡ್ ಕೊಡ್ತೀವಿ ಅಂತ ಅವ್ರ ವೆಬ್ಸೈಟ್ ಅಲ್ಲಿ ರೀಫಂಡ್ ಕೊಡಲ್ಲ ಅಂತ ಹೇಳಿದ್ರು. ಆಕ್ಚುಲಿ ಕೇಳಿಲಿ, ಇವ್ರ ವೆಬ್ಸೈಟ್ ನಲ್ಲಿ ಇವ್ರದೇ ಪೇಜ್ ಓಪನ್ ಮಾಡಿದ್ರೆ ಅದು ಸ್ಕ್ರೀನ್ ಶಾಟ್ ಹಾಕ್ತೀನಿ ಪಕ್ಕದಲ್ಲಿ, ರೀಫಂಡ್ ಪಾಲಿಸಿ ಬಂದ್ಬಿಟ್ಟು 15-20 ಡೇಸ್ ಒಳಗಡೆ ಪ್ರಾಡಕ್ಟ್ ತಗೊಂಡಾಗಿ ಒಳಗಡೆ ನಾವು ಹೇಳಿದ್ರೆ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ಅವ್ರು ರೀಫಂಡ್ ಪ್ರೊಸೆಸ್ ಮಾಡ್ತಾರಂತೆ. ನಮಗೆ ಶಿಪ್ಪಿಂಗ್ ಚಾರ್ಜಸ್ ಎಲ್ಲ ನಾವು ಹಾಕೊಬೇಕು. ನೀಟ್ಗೆ ಅವರೇ ಬರ್ತಿದ್ದಾರೆ, ಏನಕ್ಕೆ ನೀವು ಅವ್ರಿಗೆ ರೀಫಂಡ್ ಪ್ರೊಸೆಸ್ ಮಾಡಿಲ್ಲ? ನೆಕ್ಸ್ಟ್ ಡೇನೆ ಕೇಳಿದ್ದಾರೆ, ನಿಮ್ ಪ್ರೊಸೆಸ್ ಪ್ರಕಾರ ವೈಟ್ ಪ್ಯಾಚಸ್ ಬಂದಿದೆ, ಎವಿಡೆನ್ಸ್ ಇದೆ, ನೆಕ್ಸ್ಟ್ ಡೇ ಕೇಳಿರೋದಕ್ಕೆ ವಾಟ್ಸ್ಆಪ್ ಚಾಟ್ ಇದೆ, ಅದನ್ನು ಬೇಕಾದ್ರೆ ಹಾಕಿ ತೋರಿಸ್ತೀವಿ ಬೇಕಾದ್ರೆ ಎಲ್ಲಾರು. ಏನಕ್ಕೆ ಕೊಟ್ಟಿಲ್ಲ ರೀಫಂಡ್? ನೀವ್ ಹೇಳಿರೋದು ಒಂದು ವೆಬ್ಸೈಟ್ ಅಲ್ಲಿ ಮಾಡ್ತಿರೋದು, ಒಂದು ನೀವ್ ಹೇಳೋದ್ರಲ್ಲಿ ಸ್ಟೇಟ್ಮೆಂಟ್ ಅಲ್ಲಿ ನಿಮ್ಗೆ ಕಾಂಟ್ರಡಿಕ್ಷನ್ ಇದೆಯಲ್ಲ. ಯಾಕೆ 3 ತಿಂಗಳು ಕಾದಿದೀವಿ ಕಸ್ಟಮರು, ಗಬ್ಬು ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಲೋ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಿದ್ದೀರಾ, ಅದ್ರ ಮೇಲೆ ರೀಫಂಡ್ ಕೊಡಲ್ಲ. ರೀಫಂಡ್ ಕೊಡಲ್ಲ, ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ, ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ, ಇದಕ್ಕಿಂತ ಬೆಟರ್ ಆಗಿ ಚೆನ್ನಾಗಿ ಮಾಡ್ಕೊಡ್ತೀವಿ. ಫಾಲ್ಟ್ ಆಗಿದೆ, ಫಾಲ್ಟ್ ಯಾವತ್ತೂ ಬಂದಿಲ್ಲ, ಏನೋ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟು ಅಂತ ಹೇಳಿದ್ರು RLZ ಅವರು. ರಕ್ಷಿತ್ ಅವ್ರಿಗೆ ಹೇಳಿ ಈ ತರ ಬೆಟರ್ ಮಾಡ್ಕೊಡ್ತೀವಿ, ಏನೋ ಫಾಲ್ಟ್ ಆಗಿದೆ, ಎಲ್ಲ ಫಾಲ್ಟ್ ಆಗಿದೆ, ಚೇಂಜ್ ಮಾಡ್ಕೊಡ್ತೀವಿ, ಫಿಟ್ಟಿಂಗ್ ಕುತ್ಕೊಂತ ಇಲ್ಲ ಅಂದ್ರೂ ಓಕೆ ತಗೊಂಬನ್ನಿ ಗಾಡಿನ ಅಂತ ಹೇಳಿದ್ರು. ಅವ್ರು ಅಷ್ಟೊಡೆ ಬೆಲ್ಲಿ ಪ್ಯಾನ್ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಇನ್ನೊಂದು ಓಕೆ ಇದನ್ನ ಚೇಂಜ್ ಮಾಡ್ಕೊಡ್ತೀವಿ, ಇದೆಲ್ಲ ಫಿಟ್ಟಿಂಗ್ ಎಲ್ಲ ಪರ್ಫೆಕ್ಟ್ ಆಗಿ ಕುತ್ಕೊಳೋ ತರ ಮಾಡ್ಕೊಡ್ತೀವಿ ಅಂತ ಕರೆದ್ರು ಇಲ್ಲಿ RLZ ಅವ್ರಿಗೆ, RLZ ಹತ್ರ. ಸೊ ರಕ್ಷಿತ್ ಅವರು ನನ್ನ ಕರ್ಕೊಂಡು ಹೋದ್ರು RLZ ಹತ್ರ. ಸೊ ಹೋದಾಗ ನೋಡ್ಬಿಟ್ಟು ಓಕೆ ಇದನ್ನೆಲ್ಲ ಆಯ್ತು, ಫಿಟ್ಟಿಂಗ್ ಹಿಂಗೆ ಬರ್ಬೇಕು, ಇದೆಲ್ಲ ಹ್ಯಾಂಡಲ್ ಮಾಡೋದು, ಕೈಯಲ್ಲಿ ಮಾಡೋದು, ಇದೆಲ್ಲ ಹಿಂಗೆ ಬರೋದು, ಹಾಗೆ ಹೀಗೆ ಅಂತ ನಿಮ್ಗೆ ಕನ್ವಿನ್ಸ್ ಮಾಡಕ್ ಹೋಗಿದ್ದಾರೆ. ಕನ್ವಿನ್ಸ್ ಮಾಡ್ತಾರೆ, ಲೋ ಕ್ವಾಲಿಟಿ ಫಾಲ್ಟಿ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಇರೋ ಪ್ರಾಡಕ್ಟ್ ನೇ ಕರೆಕ್ಟ್ ಆಗಿದೆ ಅನ್ನೋ ತರ ಕನ್ವಿನ್ಸ್ ಮಾಡಕ್ ಹೋಗಿದ್ದಾರೆ. ಸ್ವಲ್ಪ ಯಾರೇ ಮಾಡಿದ್ರು ಹಿಂಗೆ ಬರೋದು, BMW ಮಾಡಿದ್ರು ಹೀಗೆ ಬರೋದು, ಇಲ್ಲ BMW ಪಾರ್ಟ್ಸ್ ಹೆಂಗಿದೆ ಆ ತರ ಬೇಕು ಅಂತ ಕೇಳಿದ್ರೆ ಇಲ್ಲ ಅವ್ರಿಗೆ ನಾವೇ ಕೊಡೋದು ಹಿಂಗೆ ಬರೋದು. ಇದನ್ನ ತೋರಿಸಲ್ಲಪ್ಪ, ಇವಾಗ ತಾನೇ BMW ಪಾರ್ಟ್ಸ್ ನಾವೇನೆ ಇಲ್ಲಿ ಕಣ್ಮುಂದೆ ಅದು ತರಿಸಿದ್ವಿ ಹೊಸದಾಗಿ. ಇದನ್ನೆಲ್ಲ ಹಾಕ್ಸಕ್ ಯಾವಂದ್ರೆ ಇದನ್ನ ಯಾವ್ದಾರು ಹಾಕ್ಸ್ತಾನ, ಹೊಸದು BMW ಪಾರ್ಟ್ಸ್ ತರಿಸಿದ್ವಿ 32 ಲಕ್ಷ ರೂಪಾಯಿ ಗಾಡಿಗೆ ಈ ತರ ಪಾರ್ಟ್ಸ್, ತುಕಾಲಿ ಪಾರ್ಟ್ಸ್ ಯಾರು ಹಾಕ್ತಾರ? ಅದಕ್ಕೆ ನಾವು BMW ಪಾರ್ಟ್ಸ್ ನ ತರಿಸಿರೋದು, ಒರಿಜಿನಲ್ ಪಾರ್ಟ್ಸ್ ನ ಹಾಕ್ಬೇಕು ಅಂದ್ಬಿಟ್ಟು. ನಾವೇನೋ 3 ಲಕ್ಷ ರೂಪಾಯಿ ಆ ಕಡೆ ಈ ಕಡೆ ಪ್ರಶ್ನೆ ಕೇಳ್ದಲೆ, ಇನ್ವಾಯ್ಸ್ ಕೇಳ್ದಲೆ, ಏನೂ ಮಾಡ್ದಲೆ ರಪ್ಪ ಅಂತ ಪೇಮೆಂಟ್ ಮಾಡಿರೋ ಕಸ್ಟಮರ್ ಗೆ ನೀವು ಈ ತರ ಕ್ವಾಲಿಟಿ ಪ್ರಾಡಕ್ಟ್ ಕೊಟ್ಟಿದ್ದೀರಾ? ನೀವು ಬೇರೆ ಕಸ್ಟಮರ್ಸ್ ನೀವು ಏನೇನು ಕೊಟ್ಟಿದ್ರೆ ನಮಗೆ ಗೊತ್ತಿಲ್ಲ, ನಮಗೆ ಕೊಟ್ಟಿರೋದು ಹಿಂಗೆ. ನೀವು ಇದು ಬಂದು ಇನ್ನು ಹೇಳ್ತೀನಿ, ಫಸ್ಟ್ ಸೆಟ್ ಆಫ್ ಪ್ರಾಡಕ್ಟ್ ಬಂದಿತ್ತಲ್ಲ ಅದನ್ನ ಅವರು ರಿಪ್ಲೇಸ್ಮೆಂಟ್ಗೆ ಅಂತ ಅವ್ರ ಹೋದಾಗ ಅವ್ರು ರೀಫಂಡ್ ಗೆ ರಿಪ್ಲೇಸ್ಮೆಂಟ್ ಅಂದಿದ್ದಾರೆ, ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ. ಕನ್ವಿನ್ಸ್ ಮಾಡಿ ಮಾಡಿ ನಿಮಗೆ ನನಗೆ ಆಗ್ಲೂ ಸಮಾಧಾನ ಇಲ್ಲ, ಬಟ್ ಅವರು ಇಲ್ಲ ರೀಫಂಡ್ ಇದು ಮಾಡಲ್ಲ, ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀವಿ, ನೀವು ಹೆಂಗ್ ಬೇಕೋ ಹಂಗ್ ಮಾಡ್ಕೊಡ್ತೀವಿ, ನಿಮ್ಗೆ ಹೇಗೆ ಕೇಳ್ತಿರೋ ಹಂಗ್ ಮಾಡ್ಕೊಡ್ತೀವಿ ಅಂತ ಕೇಳ್ದಾಗ ಒಂದೇ ಮಾತು, ನನಗೆ ಪರ್ಫೆಕ್ಟ್ ಆಗಿರ್ಬೇಕು. ಪ್ಲಾಸ್ಟಿಕ್ ಪಾರ್ಟ್ ಹೆಂಗ್ ಕುತ್ಕೊಂತ ಇದೆಯೋ ಫೈಬರ್ ಕಾರ್ಬನ್ ಫೈಬರ್ ಹಾಗೆ ಕುತ್ಕೊಬೇಕು, ಕರೆಕ್ಟ್ ಫಿಟ್ಟಿಂಗ್ ಕರೆಕ್ಟ್ ಆಗಿರ್ಬೇಕು, ಥಿಕ್ನೆಸ್ ಏನೋ ಥಿಕ್ನೆಸ್ ಇರಬೇಕು. ಥಿಕ್ನೆಸ್ ಯಾಕೆ ಅವಾಗ ಥಿಕ್ನೆಸ್ ಎಲ್ಲ ಬೇಕು ಅಂದಿದ್ದಕ್ಕೆ ನಿಮ್ದು ಟ್ರಾಮ್ ತಗೊಂಡೋದಾಗ ನಂದು ಗಾಡಿ ಕೊಡೋವ್ರೆ, ನಾನು ಏನಕ್ಕೆ ನಂಗೆ ಅಷ್ಟು ಗೊತ್ತಿಲ್ಲ, ತಗೊಂಡೋದ್ರು ಗಾಡಿನ ಅಲ್ಲಿ ಹೋಗಿ ನೋಡಿದ್ರು, ನೋಡ್ಬಿಟ್ಟು ನಮ್ದು ಹಿಂಗೆ ಬರೋದು, ಇದನ್ನ ಟ್ರಾಂಪ್ ಅವ್ರಿಗೂ ನಾವೇ ಕೊಡೋದು ಅಂತ ಹೇಳಿದ್ರು. ಏನು ಟ್ರಾಂಪ್ ಅವ್ರಿಗೆ ಹೊರಗೆ ಕೊಡ್ತೀನಿ, ಹೊರಗೆ ಕೊಡ್ತೀನಿ ಅಂದ್ರು. ನನಗೆ ಅದು ಏನ್ ಹೇಳೋದು ಅವ್ರಿಗೆ, ನಾವು ವಾದ ಮಾಡಕ್ ನಾನು ಹೋಗಿಲ್ಲ ಅಲ್ಲಿ, BMW ಅವ್ರಿಗೆ ಕೊಡ್ತೀನಿ ಅಂದ್ರೆ BMW ಅವ್ರಿಗೆ ಕೊಡೋದು ಅಂತ. ಕವಾಸಕಿಗೆ, ಕವಾಸಕಿಗೆ ಅವ್ರಿಗೆ ಎಲ್ಲಾರ್ಗೂ ಅವ್ರಿಗೆ ಕೊಡೋದು, ಹೆಸರು ಲೋಗೋ ಚೇಂಜ್ ಮಾಡ್ಕೊಂತಾರೆ. ಓಕೆ ನೀವು ಬೆಳೀರಿ ಚೆನ್ನಾಗಿ, ಎಲ್ರಿಗೂ ಕೊಡಿ, ನಮ್ಗು ಖುಷಿನೇ. ನಮ್ಮ ಇಂಡಿಯನ್ ಮೇಡ್ ಕಾರ್ಬನ್ ಫೈಬರ್ ಗ್ಲೋಬಲ್ ಹೋಗುತ್ತೆ, ಅದೇ ಸುಳ್ಳು ಹೇಳ್ಬಾರ್ದು. ಒಬ್ಬೊಬ್ರು ಒಂದೊಂದ್ ತರ ಕ್ವಾಲಿಟಿ ಕೊಡ್ತಾರ ಅಂತ ಅರ್ಥ, ನನಗೂ ಗೊತ್ತಿಲ್ಲ. ಸುಳ್ಳು ಹೇಳ್ಬಾರ್ದು. ಇವಾಗ ಇದು ನೋಡಿ, ಇದು ನೀವು ಕೊಟ್ಟಿದ್ರ ಹಂಗಾರೆ ಇದನ್ನ ಅವರು ನಿಮ್ಮ ಹತ್ರ ಇಸ್ಕೊಂಡು ಅವ್ರು ಲೋಗ್ ಹಾಕೊಂತಾರೆ ಈ ತರ ಟ್ರಾಂಪ್ ಅಂದ್ಬಿಟ್ಟು. BMW ಅವ್ರಿಗೂ ನೀವೇ ಕೊಟ್ಟಿದ್ದೀರಾ? ಅದು ಎಲ್ಲ ಇಂಪೋರ್ಟ್ ಆಗಿರೋದು, ಆಕ್ಚುಲಿ ಬೇರೆ ದೇಶದಿಂದ ಬಂದಿರೋದು. ಅವ್ರೇನು ಇದು BMW ಅವ್ರದನ್ನೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಕಾರ್ಬನ್ ಫೈಬರ್. ನೀವು ಅಲ್ಲಿ ಯೂಟ್ಯೂಬ್ ಅಲ್ಲಿ ನೋಡಿದ್ರೆ ಬರುತ್ತೆ ಇಲ್ಲಿ M-series ಇದನ್ನ ಹಂಗಾರ ಅವರು ನಿಮ್ಮ ಹತ್ರ ಇಸ್ಕೊಂಡು ಅವ್ರು ಸ್ಟಿಕರ್ ಹಾಕೊಂಡವ್ರ ನಿಜವಾಗ್ಲೂ ಹೇಳಿದ್ರ ಮಂಜು? ಹಾಗೆ ಹೇಳಿದ್ರು, 100% ಹೇಳಿದ್ರು. ನಾನೇ ಸುಳ್ಳು ಹೇಳಿ ಅಂದ್ರೆ ನೀವು ಇಷ್ಟೊಂದು ಟಾಲ್ ಕ್ಲೇಮ್ ಮಾಡ್ತಿದ್ರ ಆದ್ಮೇಲೆ ನೀವು ಅದನ್ನ ಪ್ರೂವ್ ಮಾಡಿ ನಿಮ್ಮ ಕಸ್ಟಮರ್ಸ್ಗೆ, ನೋಡ್ತಿರೋ ವ್ಯೂವರ್ಸ್ಗೂ. ನನಗಂತೂ ನಂಬಿಕೆ ಇಲ್ಲ. ನೀವು ಮಾಡಿದ್ರೆ ಸೂಪರ್ ರೀ, ಒಳ್ಳೇದಾಗ್ಲಿ, ನಿಮ್ಗೂ ಗ್ಲೋಬಲ್ ಲೆವೆಲ್ ಅಲ್ಲಿ ಬೆಳಿಲಿ ನಮ್ಮ ಇಂಡಿಯನ್ ಪ್ರಾಡಕ್ಟ್. ಆದ್ರೆ ನಮ್ಗೆ ಈ ತರ ಮಾಡಿರೋದು ಸರಿನಾ?
3 ಲಕ್ಷ ಇಸ್ಕೊಂಡು ನೀವು ಬೇರೆಯವ್ರಿಗೆ ಹೆಂಗ್ ಕೊಟ್ಟಿದ್ರೆ ನಂಗೆ ಗೊತ್ತಿಲ್ಲ, ಈ ತರ ಕೊಡೋದು 3 ಲಕ್ಷ ಇಸ್ಕೊಂಡು ಮೂರ್ ತಿಂಗಳು ವೇಟ್ ಮಾಡ್ಬಿಟ್ಟು ಹೋಗ್ಬಿಟ್ಟು ರಿಫಂಡ್ ಕೇಳಿದ್ರೆ ಪಾಲಿಸಿ ಪ್ರಕಾರ ರಿಫಂಡ್ ಕೊಡ್ತಾ ಇಲ್ಲ, ರಿಫಂಡ್ ಕೊಟ್ಟಿಲ್ಲ, ನೀವೇ ಹಾಕಿದ್ರೆ ವೆಬ್ಸೈಟ್ ರಿಫಂಡ್ ಕೊಡ್ತೀನಿ, ಯಾಕೆ ಕೊಟ್ಟಿಲ್ಲ? ಸೆಕೆಂಡು, ವೆಬ್ಸೈಟ್ ಹಾಳಾಗೋಗ್ಲಿರಿ, ನಿಮ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅಂದ್ರೆ ರಿಫಂಡ್ ಕೊಡ್ಬೇಕಾಗಿರೋದು ಆಸ್ ಪರ್ ಲಾ ಕೊಡ್ಬೇಕಲ್ವೇನ್ರಿ. ನೀವು ಆತರ ಪ್ರಾಡಕ್ಟ್ ಕೊಟ್ಟಿದ್ರೆ ಅಲ್ಲಿ ಪ್ರೂವ್ ಆಗಿದೆ, ಫೋಟೋಸ್ ಇದೆ, ನಾವು ಹಾಕ್ತಾ ಇದ್ದೀವಿ, ನಿಮ್ಗೂ ಗೊತ್ತು ಚೆನ್ನಾಗಿಲ್ಲ ಅಂದ್ಬಿಟ್ಟು, ಅವ್ರು ಒಪ್ಕೊಂಡಿರ್ತಾನೆ, ಅವ್ರು ಸ್ವಲ್ಪ ಫಾಲ್ಟ್ ಇದೆ ಅಂದ್ಬಿಟ್ಟು ನೀವೇ ಒಪ್ಕೊಂಡಿದ್ರ ಅಲ್ಲಿ ಹೋದಾಗ ಯಾಕಿತರ ತಿರ್ಗ ಈ ತರ ಪಾರ್ಟ್ ಕೊಟ್ಟಿದ್ದಾರೆ. ಈಗ ಇವಾಗ ನಾವು ಇಷ್ಟೊತ್ತು ತೋರಿಸಲ್ಲ ಆರ್ ಎಲ್ ಸಿ ಪಾರ್ಟ್ಸ್, ಅದು ರೀಪ್ಲೇಸ್ ಮಾಡಿರೋ ಪಾರ್ಟ್ಸ್. ರೀಪ್ಲೇಸ್ಮೆಂಟ್ ಏನೇನು ಕತೆ ಆಯ್ತು ಅಂತ ಅದೊಂದಿದೆ ಕೇಳಿ. ರಿಪ್ಲೇಸ್ಮೆಂಟ್ ಮಾಡೋ ಟೈಮಲ್ಲಿ ಏನೇನು ಮಾಡೋರು ಕೇಳಿ. ರಿಪ್ಲೇಸ್ಮೆಂಟ್ ಮಾಡ್ಕೊಡ್ತೀನಿ, ಗಾಡಿ ತೊಗೊಂಡೋದೆ ಅದು ಅವತ್ತು ಫ್ರೈಡೇ ಏನೋ ತೊಗೊಂಡೋಗಿದ್ದೆ. ತೊಗೊಂಡೋಗ ಅವ್ರು ಹೇಳಿದ್ರು 2 ಅವರ್ಸ್ ಅಲ್ಲಿ ರೆಡಿ ಮಾಡ್ಕೊಟ್ಬಿಡ್ತೀವಿ ಅಂತ. ನೀವು ಸೀದಾ ಅಲ್ಲಿಗೆ ಹೋದ್ರಾ? ಕರ್ಕೊಂಡೋದ್ರು ಆರ್ ಎಲ್ ಸಿ ಶೋರೂಮ್ ಅದು ಔಟ್ ಫ್ಯಾಕ್ಟ್ರಿ ಇದೆ, ಕರ್ಕೊಂಡೋದ್ರು, ಅವ್ರದ್ದು ಫ್ಯಾಕ್ಟ್ರಿ ಎಲ್ಲ ತೋರಿಸಿದ್ರು, ಚೆನ್ನಾಗಿ ಇತ್ತು, ಚೆನ್ನಾಗೆಲ್ಲ ಮಾಡ್ತಿದ್ದಾರೆ. ಬಟ್ ನನಗೆ ಕ್ವಾಲಿಟಿ ಯಾಕೆ ಈ ಥರ ಇದೆ ಅಂತ ಕೇಳಿದಾಗ, ಓಕೆ ಇಲ್ಲ ನಿಮಗೆ ಬೆಟರ್ ಆಗಿ ಮಾಡ್ಕೊಡ್ತೀವಿ, ಎಲ್ಲ ಥಿಕ್ನೆಸ್ಸೇ ಮಾಡ್ಕೊಡ್ತೀನಿ, ನೀವು ಹೆಂಗೆ ಬೇಕೋ ಹಂಗೆ ಸ್ಯಾಟಿಸ್ಫೈ ಆಗೋ ಥರ ಮಾಡ್ಕೊಡ್ತೀನಿ ಅಂದರು. ಓಕೆ ಆಯಿತು, ಅವತ್ತೇ ಕೊಡ್ತೀನಿ ಅಂದರು, ನೆಕ್ಸ್ಟ್ ಡೇ ಕೊಡ್ತೀನಿ ಅಂದರು. ಓಕೆ ನೆಕ್ಸ್ಟ್ ಡೇ ಹೋಗಿ, ಅದ್ರ ನೆಕ್ಸ್ಟ್ ಡೇ ಆಯಿತು, ಅದ್ರ ನೆಕ್ಸ್ಟ್ ಡೇ ಹೋಗಿ 1 ವೀಕ್ ಗಾಡಿ ಅಲ್ಲೇ ಬಿಟ್ಬಿಟ್ಟಿದ್ದೀರಾ ನೀವು, ಗಾಡಿ ಅಲ್ಲೇ 1000 ಗಾಡಿ ಅಲ್ಲೇ ಬಿಟ್ಬಿಟ್ಟು ಹೋಗ್ಬೇಕು. ನಿಮ್ ಗಾಡಿ ಇಲ್ಲಿದ್ರೆ ಆ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಗಿ ನೋಡ್ಬಿಟ್ಟು. ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು ಗುರು, ನೋಡಿ BMW ಪಾರ್ಟ್ಸ್ ನಾವು ಆರ್ಡರ್ ಮಾಡಿದ್ವಿ, ಎಷ್ಟಾಯ್ತು? 1.5 ಲಕ್ಷ ರೂಪಾಯಿ ಆಯ್ತು. 4-5 ಪಾರ್ಟ್ಸ್ ಆರ್ಡರ್ ಮಾಡಿದ್ವಿ, ಆರ್ಡ್ರು ಆ ಡಬ್ಬ ಅಲ್ಲಿ ಬಂತು ನೋಡಿ, ಆ ಡಬ್ಬಗಳಲ್ಲಿ ಹಾಕಿ ಕೊಟ್ರು ನಮ್ಗೆ. ಹೌದು, ಒನ್ ಟೈಮ್ ಒನ್ ಶಾರ್ಟ್ ಪೇಮೆಂಟ್, BMW ಶೋರೂಮ್ ನಲ್ಲಿ ಪಾರ್ಟ್ಸ್ ಆ ಡಬ್ಬಲ್ಲಿ ಇತ್ತು, ಪ್ಲಗ್ ಅಂಡ್ ಪ್ಲೇ ತೆಗೆದ ಹಾಕ್ದ. ನಿಮ್ಗೆ ನಮ್ದು 35 ಲಕ್ಷ ರೂಪಾಯಿ ಗಾಡಿ, ಫುಲ್ಲಿ ಲೋಡೆಡ್ ಗಾಡಿನ ನಿಮ್ ಹತ್ರ ಬಿಡಬೇಕು. ನೀವು ಇಷ್ಟೆಲ್ಲ ಮಾಡಿರೋ ನಾವು ನಂಬಿ ಬಿಡ್ಬೇಕು, ನೀವು ಮಿಸ್ಟೇಕ್ ಮಾಡಿದ್ರಿ. ನೀವು ಬಿಡಬಾರ್ದಾಗಿತ್ತು ಫಸ್ಟ್ ಆಫ್ ಆಲ್ಮೋಸ್ಟ್. ಏನಕ್ಕೆ ಬಿಡ್ಬೇಕು ಅವ್ರ ಗಾಡಿಗೆ? ಏನ್ R&D ಮಾಡಕ್ ಕೊಡ್ಬೇಕು ಗಾಡಿನ? ಪಾರ್ಟ್ ನ ಕರೆಕ್ಟ್ ಆಗಿ ಮಾಡಿದ್ರೆ ತೆಗೆದ ಹಾಕ್ದ. ಓಕೆ, 1 ಡೇ ಇಂದ 15 ಡೇಸ್ ಮಾಡಿದ್ರು, ಹೋಗ್ಲಿ ಹಾಳಾಗ್ಲಿ, ಬಿಟ್ಟು ಬಂದವ್ರೆ, ಏನೋ ಅವ್ರಿಗೆ ಪ್ರಿಂಟ್ 3D ಪ್ರಿಂಟೋ ಏನೋ ಹಾಳಾಗೋಗ್ಲಿ, ನಮಗೆ ಪಾರ್ಟ್ ಚೆನ್ನಾಗಿರೋದು ಬೇಕಿತ್ತು ಅಷ್ಟೇ. ಅದಕ್ಕೆ ಕೋಆಪರೇಟ್ ಮಾಡಿದ್ದಾರೆ, ಹೋಗಿ ಬಿಟ್ಟಿದ್ದಾರೆ 15 ದಿವಸ. 15 ದಿನ ಆಮೇಲೆ ನಿಮ್ಗೆಲ್ಲ ಗೊತ್ತಾಗಿ ನೀವು ಕೇಳಿ, 15 ದಿವಸವರೆಗೂ ಗಾಡಿ ಕಕ್ಕುತ್ತವ್ರೆ. ನಾವು ರೈಡ್ಗೆ ಗಾಡಿ ಇಲ್ವಲ್ಲ ಅಂತ ನಾವು ನೋಡ್ತಾ ಇದ್ವಿ, ಎಲ್ಲಿ ಬ್ರೋ ಗಾಡಿ ಎಲ್ಲಿ ಅಂತ. ನಾವು ಇವರು ಅಲ್ಲಿ RLC ಇದೆ ಅಂತ, RLC ಏನಕ್ಕೆ ಬ್ರೋ ಕೊಟ್ಟಿದ್ರ? RLC ಗಾಡಿ ಏನು ಮಾಡ್ತಿದ್ರೆ ಅಲ್ಲಿ ಗಾಡಿ ಇಲ್ಲ, ಅವರು ಕಾರ್ಬನ್ ಫೈಬರ್ ಏನೋ ಮೋಲ್ಡ್ ತೆಗೆ ಏನೋ ಹಾಕ್ಬೇಕು, ಇಲ್ಲ ಕಾರ್ಬನ್ ಫೈಬರ್ ಪಾರ್ಟ್ಸ್ನ ಫಿಟ್ಟಿಂಗ್. 15 ಡೇಸ್ ಕಾರ್ಬನ್ ಫೈಬರ್ ಪಾರ್ಟ್ಸ್ ಫಿಟ್ಟಿಂಗ್ ಅಂದ ತಕ್ಷಣ ನಾನು ಮತ್ತೆ ನಮ್ಮ ಫ್ರೆಂಡ್ಸ್ ಎಲ್ಲ ಫಸ್ಟು ಅಲ್ಲಿಂದ ಗಾಡಿ ತೆಗ್ರಿ. ಏನ್ ಮಾಡ್ಕೊಂಡು ಕೂತಿದ್ರು ಅವರು? ಏನು ಎಲ್ಲ ಮೋಲ್ಡ್ಗಳು 3D ಪ್ರಿಂಟ್ಗಳು ತಗೊಂಡು ನಮ್ದನ್ನ R&D ಮಾಡಿ ಗಾಡಿ ಇಟ್ಕೊಂಡು ಕೂತಿದ್ರ? ಎಲ್ಲ ನೀಟಾಗಿ ತಗೊಂಡು ನೆಕ್ಸ್ಟ್ ಸಿಸ್ಟಮ್ ಅಲ್ಲಿ ಹಾಕೊಂಡು ನೀಟಾಗಿ ತಗೊಂಡಾಕಿ ಪಾರ್ಟ್ಸ್ಗಳು ತಗೊಂಡು ಬೇರೆ ಕಸ್ಟಮರ್ ನೀವು S1000 ಇಟ್ಕೊಂಡ್ರೆ ಬೇರೆವ್ರು ಕೊಡ್ಬೋದು, ಅದಕ್ಕೆ ಯೂಸ್ ಮಾಡ್ಕೊಂಡಿದ್ರೆ ಅಂತ ನಮ್ಗೆ. ಏನಕ್ಕಂದ್ರೆ ಗಾಡಿ ಬಂದ್ಮೇಲೆ ಏನೇನು ಅದ್ರಲ್ಲಿ ಫಾಲ್ಟ್ ಆಗಿತ್ತು ಹೇಳಿ. ನೀವು ಹೇಳಿದ್ಮೇಲೆ ಆಕ್ಚುಲಿ ಆಮೇಲೆ ರಕ್ಷಿತ್ ಅವ್ರು ಫೋನ್ ಮಾಡಿದೆ ನನಗೆ, ಗಾಡಿ ಬೇಕೇ ಬೇಕು ನಂಗೆ, ಆ ಪಾರ್ಟ್ ಬೇಡವೇ ಬೇಡ, ಅದು ಇನ್ನೂ ರೆಡಿ ಮಾಡಿಲ್ಲ, ಪಾರ್ಟ್ ಬೇಡವೇ ಬೇಡ, ನನಗೆ ಗಾಡಿ ಏನಿದೆಯೋ ಗಾಡಿ ಕಳಿಸ್ಬೇಡಿ, ಇವತ್ತೇ ಕಳಿಸ್ಬೇಕು ಅಂತ ಹೇಳಿದಕ್ಕೆ ಆಮೇಲೆ ಇವ್ರು ಫೋನ್ ಮಾಡಿದ್ರು, RLZ ಅವ್ರು ಫೋನ್ ಮಾಡಿದ್ರು, ತಿಲಕ್ ಅವ್ರು ಫೋನ್ ಮಾಡಿ ಮಾತಾಡಿದ್ರು, ಏನು ಒಂದೊಂದ್ಸರಿ ಒಂದೊಂದರ ಮಾತಾಡ್ತೀರಾ ನೀವು ಅಂತ ಈ ಥರ ಕೇಳಿದ್ರು. ನನಗೆ ಇಷ್ಟ ಆಗಿಲ್ಲ, ಸ್ಯಾಟಿಸ್ಫೈ ಆಗಿಲ್ಲ, ಇಷ್ಟು ದಿನ ಬಿಟ್ಕೊಂಡು ನಿಮ್ಮ ಹತ್ರ ಗಾಡಿ ನನಗೆ ಒಂದೊಂದ್ಸರಿ ಒಂದೊಂದರ ಏನು ಮಾತಾಡಿದ್ರೆ ನೀವು ಅದು ಆ ಥರ ಹೇಳಕ್ಕೆ ಅವರು? ಅದೇ ಒಂದ್ಸರಿ ಮಾಡಿಕೊಡಿ ಅಂತ ಅವರೇ ಕನ್ವಿನ್ಸ್ ಮಾಡಿ ಅಂದಿದ್ದಕ್ಕೆ ಒಪ್ಕೊಂಡಿದ್ದೆ. ಆಮೇಲೆ ನನಗೆ ಯಾಕೆ 15 ದಿನ ಆದರೂ ಸ್ಯಾಟಿಸ್ಫೈ ಆಗ್ತಾ ಇಲ್ಲ? 15 ದಿವಸ ಇಟ್ಕೊಂಡಿದ್ದೀರ? ಆ ಯಾರವರು? ತಿಲಕ್. ತಿಲಕ್ ಹದಿನೈದು ದಿವಸ ಇಟ್ಕೊಂಡ್ಬಿಟ್ಟು ತಿಲಕ್ ಅವ್ರೆ ಗಾಡಿನ ನೀವು ವಾಪಸ್ಸು ಕಸ್ಟಮರ್ಗೆನೇ ನೀವು ಗೋಲಿ ಕೊಡ್ತಾ ಇದ್ದೀರಲ್ಲ. ಒಂದೊಂದ್ಸರಿ ಒಂದೊಂದು ಮಾತಾಡಿ 15 ದಿವಸ ಬೇಕಾ ನಿಮ್ಗೆ ಒಂದು ಪಾರ್ಟ್ ನ ಫಿಟ್ ಮಾಡೋದಕ್ಕೆ? ಬೇರೆ ತರ ಮಾತಾಡ್ತಾ ಇದ್ದೆ. ಬೇರೆಯವ್ರ ಹತ್ರ ಬೇರೆ ತರ ಮಾತಾಡೋದು, ಇಂಟಿಮಿಡೇಷನ್, ಕಸ್ಟಮರ್ಗೆ ಇಂಟಿಮಿಡೇಷನ್, ದುಡ್ಡು ಕೊಟ್ಟಿರೋರಿಗೆ ನೀವೇನಾದ್ರು ಜಗಳ ಏನಾರ ಮಾಡೋ? ಜಗಳ ಏನ್ ಮಾಡ, ಏನಾದ್ರು ಬೈದ್ರ ಅವ್ರಿಗೆ? ಏನು ಬೈದಿಲ್ಲ. ಮತ್ತೇನಕ್ಕೆ ಇದೆಲ್ಲ ರೀ ಇಂಟಿಮಿಡೇಷನ್? ಬೊಣ್ಣೆ ಸುಸ್ಕೊಂಡು ಓಡಾಡ ಹುಡುಗರೇನ್ರಿ ನಾವೆಲ್ಲ? ಇಂಟಿಮಿಡೇಷನ್ ತಿಲಕ್ ಅವ್ರೆ, ಇದು ರಾಂಗ್. ಇದು ನೀವು 3 ಲಕ್ಷ ಕೊಟ್ಟಿ ಕರೆಕ್ಟ್ ಆಗಿ ಗಾಡಿ ಬಿಟ್ಟೋಗಿದಾರೆ ನಿಮ್ಮ ಹತ್ರ, ಅಂತವ್ರ ಹತ್ರ ನೀವು ಅಲ್ಲೇನೆ ಹೇಳ್ಬೇಕಾಯ್ತು ಸರಿಯಾಗಿ. ನಾನು ಅವ್ರು ಬೇರೆ ತರ ಡಿಸೈಡ್ ಮಾಡಿ ಇಟ್ಟಿದ್ರು, ಎಲ್ಲೆಲ್ಲ ಹೋಗ್ಬೇಕಿತ್ತು ಅದು, ಅದ ಅಲ್ಲಲ್ಗೆನೆ ರಕ್ಷಿತ್ ಕಡೆಯಿಂದ ಒಂದು ಡೀಲ್ ಆಗಿರೋದಕ್ಕೆ ಸೊ ನಾನು ಸುಮ್ನೆ ಆಗ್ಬಿಟ್ಟಿದ್ದೆ ಆಗಿದ್ದೇನೆ ಆಕ್ಚುಲಿ. ಆಮೇಲೆ ಗಾಡಿ ತರ್ಸಿದ್ರು, ತರ್ಸಾದ್ಮೇಲೆ ಎಲ್ಲ ಪ್ಲಾಸ್ಟಿಕ್ ಪಾರ್ಟ್ ಹಾಕಿ ಫಿಟ್ ಮಾಡಿ ಕಳ್ಸಿದ್ರು. ಆಮೇಲೆ ನೋಡಿದಾಗ ನನಗೆ ಒಂದು ಸಮಾಧಾನ ಆಯ್ತು, ಪ್ಲಾಸ್ಟಿಕ್ ಪಟ್ಟೆ ಚೆನ್ನಾಗಿದೆ, ಅದಕ್ಕಿಂತ ಕಾರ್ಬನ್ ಫೈಬರ್ ಇಷ್ಟು ಹೊಸ್ತಾಗಿತ್ತ ಆ ಕ್ವಾಲಿಟಿ. ನಮಗೂ ಅನ್ನಿಸ್ತು ಅವ್ರು ಯಾವಾಗ 15 ದಿವಸ ಗಾಡಿ ಇಟ್ಕೊಂಡು ಇವ್ರದ್ದು ಟೈಮ್ ವೇಸ್ಟ್ ಮಾಡಿದ್ರು, ಪಾರ್ಟು ಹಾಕಿಲ್ಲ ಅಲ್ಲಿ ಅಲ್ವಾ ಕರೆಕ್ಟ್ ಆಗಿ. ನಮಗೆ ನಿಮ್ದು ಏನು ಬೇಕಾಗಿಲ್ಲ, ನಮ್ಗೆ ಗಾಡಿ ಫಸ್ಟ್ ಕೊಡಿ. ಗಾಡಿ 35 ಲಕ್ಷ ರೂಪಾಯಿ ಗಾಡಿ ಅಲ್ಲಿ 15 ದಿವಸ ಕುತ್ಕೊಂಡೋಗಿ ನಮ್ಗೆ ಮಾಡಿ ಬೇರೆ ಕೆಲಸ ಇಲ್ವಾ? ಅದೇನಾದ್ರು ಕೆಟ್ಟೋಗೈತಾ ಹೋಗಿ ಸರ್ವಿಸ್ ಸೆಂಟರ್ ಕೊಡೋದಕ್ಕೆ? ಕರೆಕ್ಟ್ ಆಗಿರೋ ಗಾಡಿ ರೈಡ್ ಎಲ್ಲ ಬಿಟ್ಬಿಟ್ಟು ನಾವು ಗಾಡಿ ಓಡಿಸೋದಕ್ಕೆಲ್ಲ ಇವ್ರ ಹತ್ರ ಚೌಕೆ ಸ್ಪೆಷಲ್ ಇಟ್ಕೊಂಡಿಲ್ಲ, ಇವ್ರು R&D ಮಾಡ್ಕೊಡ್ಬೇಕಾ ಗಾಡಿನ ನಾವು? ಏನಿದೆಲ್ಲ ಎಂತ ಕೆಲಸ ರೀ RLC ಅವ್ರೆ? ಹೆಂಗಂದ್ರಂಗ ಮನ್ಸಿಗೆ ಬಂದಂಗೆ ಆಮೇಲೆ ನಾವು ನೋಡಿದ್ವಿ, ನಾವು ನೋಡಿದ್ವಿ ಪ್ಲಾಸ್ಟಿಕ್ ಪಾರ್ಟ್ ನೋಡ್ಬಿಟ್ಟೆ ನಮ್ಗೆ ಗುರು ಇದೆ ಚೆನ್ನಾಗಿದೆಯಲ್ಲಪ್ಪ, ತೆಗ್ಸಿದ್ ಒಳ್ಳೇದಾಯ್ತು ನೀವು ಅಂತ. ಟೋಲ್ ಟೋಲಿಂಗ್ ಅದು ಅಲ್ಲಿ ಟ್ಯಾಂಕ್ ಹತ್ರ ತರ್ಸಿದ್ರಲ್ಲ ಗಾಡಿ 15 ದಿವಸ ಆದ್ಮೇಲೆ ಏನ್
ರೇರ್ ಸೀಟ್ ಅಲ್ಲಿ ವೈರಿಂಗ್ ಎಲ್ಲ ಕಚಾ ಬಿಚ್ಚಿ ಮಾಡಿ ಇಟ್ಬಿಟ್ಟಿದ್ರು, ಕಸ ಇದ್ದಂಗಿತ್ತು, ಎಲ್ಲ ವೈರಿಂಗ್ ಎಲ್ಲ ಚೇಂಜ್ ಮಾಡಿ ಇಟ್ಟಿದ್ದಾರೆ ಬಿಚ್ಚಿ ಎಲ್ಲ. ಆಮೇಲೆ ಮುಂದೆ ಶಾಕ್ ಅಬ್ಸರ್ವರ್ ಇದು ಅಲ್ಲಿ ನಟ್ ಒಂದು ಕಟ್ ಆಗಿತ್ತು. ನಾನು ಓಡಿಸಿದೆ ಗಾಡಿ, ಲಡಕ್ 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 ಅಂತ ಐತೆ ಮುಂದೆ. ಏನಿದು ಮಂಜು, ಏನಾಗಿದೆ ಗಾಡಿಗೆ, ಏನ್ ಮಾಡಿಕ್ಕಿದ್ದಾರೆ ಇವರು 15 ದಿವಸ ಇಟ್ಕೊಂಡ್ ಗಾಡಿನ. ಆಮೇಲೆ ಇವರು ಬರತ್ ತೆಗೆದ್ರೆ ಹಿಂದೆ ಕೌಲು ವೈರ್ ಗೇರ್ ಎಲ್ಲ ಒಂಥರ ಗಚಿ ಬಿಚಿ, ನನಗ್ ತಲೆ ಕೆಟ್ಟೋಯ್ತು ಗುರು, ಫುಲ್ಲು ಇವ್ರಿಗೂ ತಲೆ ಕೆಟ್ಟೋಯ್ತು. ಅದು ರಕ್ಷಿತ್ ಗ್ಯಾರೇಜ್ ಗೆ ಹೋಗಿ ತಿರ್ಗಾ ಬೋಲ್ಟ್ ಚೇಂಜ್ ಮಾಡ್ಕೊಡ್ರು ಅವರೇ. ಏನಿದು ಗಾಡಿ ಎತ್ಕೊಂಡು ಹೆಂಗಂದ್ರಂಗ ಹಾಕಿ ಬಿಚ್ಚಿ ನಟ್ಟಾಗ್ದಲ್ಲೇ ಹೊಡೆದ್ ಕಳ್ಸಿದಿರಲ್ಲ, ನಾನು ಓಡಿಸ್ತೆ ಆ ಗಾಡಿನ, ನಾನೇ ಕಂಡಿಡಿದ್ರು ಇದನ್ನ. ಲಡಗ ಲಡಗ ಲಡ ಲಡಗಣ ಅಂತ ಐತೆ. ಅದ್ ಬರ್ತಿದಂಗೆ ನಾನೇ ನೈಟ್ ಎತ್ಕೊಂಡು ರೈಡ್ ಹೋಗಿದ್ವಿ. ವರ್ಸ್ಟ್ ನೋಡಿ ಆರ್ ಎಲ್ ಜಿ ಅವರೇ, ವರ್ಸ್ಟ್ ಆಗಿ ಟ್ರೀಟ್ ಮಾಡಿದ್ರೆ ನೀವು. ನನಗೆ ರೀಫಂಡ್ ಬೇಕು ಅಂದ್ರೆ ರೀಫಂಡ್ ಕೊಡ್ತಾ ಇಲ್ಲ ಅವರು, 40% ಕೊಡ್ತಾರಂತೆ. ರೀಫಂಡ್ ಕೊಡಿ ಅಂದ್ರೆ 40% ಅಂತ ಬೇರೆ ದಬಾಯಿಸ್ತಾ ಇದ್ದೀರಾ. ನಿಮ್ ವೆಬ್ಸೈಟ್ ಅಲ್ಲಿ ಇರೋದು ಕಂಪ್ಲೀಟ್ ರೀಫಂಡ್, ಇಲ್ಲಿ ಇವರಿಗೆ 40% ಕೊಡ್ತೀನಿ. ಈಗ ಈಗೋ ಟ್ರಿಪ್ ಈಗ 40% ಈಗೋ ಮೇಲೆ ತಗೊಂಡ್ಬಿಟ್ಟು ಆ ಅಪ್ಪ ಫುಲ್ ಈಗೋ ಸ್ಟಿಕ್ ಆಗಿ ಮಾಲಾಡೋದು ಕೊಡೋದೇ ಇಲ್ಲ. ಆಮೇಲೆ ಏನಾರಾಗ್ಲಿ ನಾ ಕೊಡಲ್ಲ. ರಕ್ಷಿತ್ ಅವ್ರು ಹೇಳಿದ್ರು ನಾನು ಮಾಡಿದ್ದಕ್ಕೆ ನಾನೇ ಸೇಲ್ ಮಾಡ್ಕೊಡ್ತೀನಿ ನಿಮ್ಗೆ, ನಿಮ್ಗೇನು ದುಡ್ಡು ವಾಪಸ್ ಕೊಡ್ತೀನಿ ಅಂತ ರಕ್ಷಿತ್ ಅವರು ಇದು ಮಾಡ್ತಾರೆ. ಅವ್ರ ತಲೆ ಮೇಲೆ ಆಮೇಲೆ ಕಾಂಪ್ರಮೈಸ್ ಆಗಿ ಏನೋ ಮಾತಾಡಿ, ಓಕೆ ಈ ಬೆಲ್ಲಿ ಪ್ಯಾನ್ ಸ್ವಲ್ಪ ಈ ಚಾರ್ಸಿ ಸೈಡ್ ಫ್ರೇಮ್ಸ್ ಅದ್ ಹಾಕೊಳ್ಳಿ, ಅದ್ ಹೆಂಗೋ BMW ಸಿಗಲ್ಲ ಅದನ್ನ ಹಾಕೊಳ್ಳಿ ಅಂತ ಹೇಳಿದ್ರು. ಅವ್ರದೇನೆ ಬೆಲ್ಲಿ ಪ್ಯಾನ್ ಇದೆ, ಅವಲೇ ತೋರಿಸ್ತಾ ಇದ್ನಲ್ಲ ನಿಮ್ಗೆ, ಇದು ಹಾಳಾಗೋಗ್ಲಿ ಬೆಲ್ಲಿ ಪ್ಯಾನ್ ಅವ್ರದೇನೆ ಅತ್ಲಾಗ ಹಾಳಾಗೋಗ್ಲಿ ಅಂತ ಅವಲೇ ತೋರಿಸಿದ್ನಲ್ಲ. ಇದು ಚೈನ್ ಕವರ್ ರೇರ್ ಮಡ್ಗಾಡಿ ಇದು, ಆಮೇಲೆ ಬೆಲ್ಲಿ ಪ್ಯಾನ್ ಕಸ್ಟಮೈಸ್ಡ್ ಆಗಿ ಮಾಡಿಸಿದ್ರು. ಆಮೇಲೆ ಅದು ಕಟ್ ಆಗಿತ್ತು, ಅದು ಫೋಟೋ ಹಾಕ್ತಿವಿ ಒಂಥರ ಕ್ರ್ಯಾಕ್ ತರ ಏನೋ ಕಟ್ ಆಗಿತ್ತಲ್ಲ ಅದು ಇದೆ, ಅದನ್ನು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಬೆಲ್ಲಿ ಪ್ಯಾನ್ ಅಂದ್ರೂ ಅವರು ಹಾಳಾಗೋಗ್ಲಿ ಅಂತ ಹಾಕೊಂಡವ್ರೆ. ಅದು ನೀವು ಹಾಕೊಂಡ್ಬಾರ್ದಾಗಿತ್ತು, ಸುಮ್ನೆ ಹಾಕೊಂಡಿರಿ. ಅದು ಕಸ್ಟಮೈಸ್ಡ್ ಆಗಿ ಏನೋ ಮಾಡಿಸಿದ್ರು ಅಂದ್ಬಿಟ್ಟು ಅದು BMW ಸಿಗಲ್ಲ ಅಂತ ಕೆಳಗಡೆ ಇರುತ್ತಲ್ಲ ಅಂತ ಹಾಕೊಂಡ್ರು. ಇದನ್ನು ಹಾಕೊಂಡ್ರು, ಇದ್ಬಿಟ್ಟು ಚೈನ್ ಕವರ್, ಆಮೇಲೆ ರೇರ್ ಮಡ್ಗಾಡು, ಆಮೇಲೆ ಆಮೇಲೆ ಶಾಸಿ ಮೇಲ್ಗಡೆ ಒಂದು ಹಿಂಗ್ ಬರುತ್ತೆ ಚಾರ್ಜಿ ಒಂದು ಪಾರ್ಟ್, ಅದ್ರ ಮೇಲ್ಗಡೆ ಸುಮ್ನೆ ಹಿಂಗ್ ಕೂರುತ್ತೆ, ಅದೊಂದು ಹಾಕೊಂಡ್ರು. ಅದು ನೀವು ಕಸ್ಟಮೈಸ್ ಆಗಿ ಏನೋ ಮಾಡಿಸಿದ್ರೆ ಅಂದ್ಬಿಟ್ಟು ಹಾಕೊಂಡ್ರು. ಮಿಕ್ಕಿದ್ದು ಅವಲೇ ತೋರಿಸಿದ್ವಲ್ಲ, ಅದೇ ಮುರಿದೋಗಿದ್ದಲ್ಲ ಇದು, ಇದೆಲ್ಲ ಹಂಗೆ ಇದೆ, ಇನ್ನು ರಕ್ಷಿತ ಥರನೇ ಇದೆ ಇದು. ಇದು ಅವಲೇ ತೋರಿಸಿದ್ನಲ್ಲ, ಇದಿನ್ನೂ ಪಾಪ ಅವ್ರ ಗ್ಯಾರೇಜಲ್ಲೇ ಇದೆ. ಇದಕ್ಕಿನ್ನೂ ರೀಫಂಡ್ ಕೊಟ್ಟಿಲ್ಲ ಅವರು, ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್, ಹೊಡೆದೋಗಿರೋ ಪಾರ್ಟ್, ಇನ್ನೂ ರೀಫಂಡ್ ಕೊಟ್ಟಿಲ್ಲ. ಈ ಥರ ಮಾಡ್ತಿದ್ದಾರೆ ಆರ್ ಎಲ್ ಜಿ ಅವರು. ನೋಡ್ರಿ ನೀವೇನೆ, ಯಾರ್ಯಾರು ಆರ್ಡರ್ ಕೊಡ್ತೀರಾ 10 ಸಲ ಯೋಚನೆ ಮಾಡಿ. ಇವ್ರೊಬ್ಬರದೇ ಅಂತಲ್ಲ, ಯಾವುದೇ ಬ್ರ್ಯಾಂಡ್ ಆದರೂ ಅಷ್ಟೇ. ನಾನು ಮಾಡಿದ ತಪ್ಪು ಯಾರು ಮಾಡಬಾರ್ದು ಅಷ್ಟೇ. ತಪ್ಪು ಅನ್ನೋದಕ್ಕಿಂತ ನೀವು ನಂಬಿಡ್ರಿ ಮಂಜು. ನಾನು ಒಂದು ಹೇಳ್ಬಿಟ್ನಲ್ಲ ನಿಮ್ಗು, ಅದು ಹಂಗೆ ಒಂದೇ ಸರಿ ಕರೆಕ್ಟಾಗಿ ಹೇಳಿರ್ತಾರೆ ಅಂದ್ಬಿಟ್ಟು ನಾನು ಅದು ಕನ್ಫರ್ಮ್ಡ್ ಆಗಿ ಹೇಳಿಲ್ಲ. ನಾನು ಸುಮ್ಮನೆ ಒಂದು ಬಾಯಿ ಮಾತು ಕೇಳಿದೆ, ಒಂದು ಆರ್ ಎಲ್ ಜಿ ಇದೆ ನೋಡಿ ಅಂತ. ಈ ಪಾರ್ಟೇ ನೋಡಿ, ಇದು ನೋಡಿ, ಇದು ಇದು BMW ಪಾರ್ಟ್, ಬಚ್ಚ ಬಚ್ಚ ಇದಂಗೆ ಐತೆ. ಇದು BMW ಇದು, ಇವಾಗ ಅದು ಹೇಳ್ತಾರ ಅವರು, ಇದಕ್ಕಿಂತ ತಪ್ಪ ಮಾಡ್ತೀವಿ ನಾವು ಬೇಕಾದ್ರೆ. ರೇರ್ ನೋಡಿ, ಇದು ಹೆಂಗಿದೆ ರೇರು, ಇದು ಬ್ಯಾಕ್ ಸೈಡ್, ಇದು ಇದು ಒರಿಜಿನಲ್ ಅಂದ್ರೆ ಹಿಂಗಿರುತ್ತೆ ಒರಿಜಿನಲ್ BMW ಪಾರ್ಟ್. ಇವಾಗ ಅವ್ರು ಏನ್ ಹೇಳಿದ್ರು, ಅವ್ರು ಕಳಿಸ್ತಾರೆ, ಅವ್ರು ಲೋಗ್ ಹಾಕೊಂಡ್ಬಿಡ್ತಾರೆ, ಕೊಡ್ತಿರೋ ಕೊಡೋದು ನಮ್ಗೆ ಗೊತ್ತಿಲ್ಲ. BMW ಟ್ರ್ಯಾಮ್ಗೆ ಕೊಡಿ, ನಮ್ಗೆ ಈ ತರ ಕೊಟ್ಟಿದ್ರ ಪಾರ್ಟ್ಸ್. ಫಸ್ಟ್ ಆಫ್ ಆಲ್ BMW ಟ್ರ್ಯಾಮ್ ಕೊಟ್ಟಿದ್ರೆ ಅಂತ ಟಾಲ್ ಕ್ಲೇಮ್ ಮಾಡಿದ್ರಲ್ಲ, ಅದನ್ನ ಪ್ರೂವ್ ಮಾಡಿ. ನಾನು 1 ರೂಪಾಯಿ ಕಮ್ಮಿ ಕೇಳಿಲ್ಲ ಅವ್ರನ್ನ ಪಾರ್ಟ್ಸ್, ಇದಕ್ಕೆ ಕಮ್ಮಿಗೆ ಮಾಡಿ ನಮ್ಗೆ ಕ್ವಾಲಿಟಿ ಚೆನ್ನಾಗಿ ಬೇಕು ಅಂತಾನೆ ಕೇಳಿದ್ರು. ಆಮೇಲೆ ಬಿಲ್ ನೋಡಿದ್ರೆ ಬಿಲ್ ಅಲ್ಲಿ GST, ಈ ಕಡೆ ಒಂದ್ ಕಡೆ ಬಿಲ್ GST ಇದೆ, ಕೆಳಗಡೆನು GST ಆಗಿ ಜಡ್ದಿದ್ದೀರಾ, ಅದು ಲೆಕ್ಕ ಹಾಕಿದ್ರೆ ಅದು ನಮ್ಗೆ ಕನ್ಫ್ಯೂಸ್ ಆಗೋಯ್ತದ. ಅಂದ್ರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ 3 ಲಕ್ಷ ರೂಪಾಯಿ ಕೊಟ್ಟು ಬಿಟ್ಟಿದ್ದೀವಿ ನಾವು ಎಲ್ಲಾನು. ಈ ವಿಡಿಯೋ ಮಾಡ್ತಿರೋದಕ್ಕೆ ಮೇನ್ ರೀಸನ್ ಏನಂದ್ರೆ ಅವೇರ್ನೆಸ್ ಬಿಲ್ಡ್ ಆಗ್ಬೇಕು ಗುರು. ಇಷ್ಟೊಂದೆಲ್ಲ ಆಸೆ ಪಟ್ಟಿ ಗಾಡಿ ಸಖತ್ ಹಾಕೊಂಡ್ಬೇಕು, ಏನು ಗುರು ನಾವು ಕಾರ್ಬನ್ ಫೈಬರ್ ಪಾರ್ಟ್ಸ್ ಹಾಕೋದು ಯಾಕೆ ಗುರು, ತರ ಉಂಗುರ ಎಲ್ಲ ಹಾಕೊಳೋದು ಒಂದೊಳ್ಳೆ ಫೀಲಿಂಗ್ಗೆ, ಒಂದು ಶಾಪ್ಗೆ ಮಸ್ತಾಗಿರುತ್ತೆ. ಅದೇ ಥರನೇ ಗಾಡಿಗೆ ಒಂದು ಕಾರ್ಬನ್ ಫೈಬರ್ ಅಂದ್ರೆ ಒಂದು ಆರ್ನಮೆಂಟ್ಸ್, ಒಂದು ಎಕ್ಸ್ಟ್ರಾ ನೋಡಿದಾಗ ಒಳ್ಳೆ ಏನ್ ಗುರು, ಲೈಟ್ ವೈಟ್ ಇರುತ್ತೆ ಓಡಿಸೋದಕ್ಕೆ. ಆಮೇಲೆ ನೋಡಿದ್ರು ಏನ್ ಗುರು ಹಿಂಗಿದೆ ಗಾಡಿ, ಸಾಕಾಗಿದೆ. ಒಂದು ಕಾರ್ಬನ್ ಫೈಬರ್ ಅಂದ್ರೆ ಸ್ಟ್ರಾಂಗ್ ಮೆಟೀರಿಯಲ್, ಆಕ್ಚುಲಿ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇದು ಇದು ಹೊಡೆದೋಗೋದು ಎಲ್ಲಾ ಕಡೆ, ಇದೆಲ್ಲ ತುಂಬಾ ವೀಕ್ ಇದೆ, ಈ ಪಾಯಿಂಟ್ಸ್ ಎಲ್ಲ ತುಂಬಾ ವೀಕ್ ಇದೆ. ತೋರಿಸಿದ್ನಲ್ಲ ನಿಮ್ಗೆ, ಸುಮ್ಮನೆ ಹೊಡೆದೋಗುತ್ತೆ ಮುರಿದೋಗುತ್ತೆ. ಹೌದು, ಒಂದೊಳ್ಳೆ ಫೀಲಿಂಗ್ ಕಾರ್ಬನ್ ಫೈಬರ್ ಆಗಲ್ಲ, ಅಷ್ಟೊಂದು ದುಡ್ಡು ಕೊಡೋದು ಏನಕ್ಕೆ. ಲಕ್ಸುರಿಯಾಗಿ ಕಾಣಲಿ, ಸಖತ್ತಾಗಿರುತ್ತೆ, ಬ್ಲಾಕ್ ಕಲರ್ ಶೈನಿಂಗು ಇದೆಲ್ಲ ಇದ್ರೆ ಹೆಂಗಿರುತ್ತೆ. ಅಷ್ಟೊಂದೆಲ್ಲ ದುಡ್ಡು ಕೊಟ್ಟರೆ ಹಿಂಗ ಕೊಡೋದು ಪಾರ್ಟ್ಸ್, ಈ ಇದನ್ನ ಹಾಕೊಂಡು ಓಡಿಸ್ಬೇಕು ನಾವು. 35 ಲಕ್ಷ ರೂಪಾಯಿ ಗಾಡಿ ಈ ತರ ಹಾಕೊಂಡು ಓಡಿಸ್ಬೇಕು ಗಾಡಿನ ನಾವು. 35 ಲಕ್ಷ ರೂಪಾಯಿ ಇರುತ್ತೆ ಫುಲ್ಲಿ ಲೋಡೆಡ್, ಅದು ಇದು ಎಲ್ಲ ಆಕ್ಸಿಡೆಂಟ್ಸ್ ಆಗಿ ಹೇಳ್ತಿರೋದು. ಮತ್ತೆ ಹೇಳ್ತಿದ್ದೀನಿ ನಿನ್ಗೆ ಯಾಕೆ ಗುರು ಇದೆಲ್ಲ, ನಾನು ಇದರಲ್ಲಿ ಇನ್ವಾಲ್ವ್ ಆಗಿರೋದಕ್ಕೆ ಮೇನ್ ಕಾರಣ ಜಾಯಿಂಟ್ ಇನ್ವೆಸ್ಟ್ಮೆಂಟ್ ಅಷ್ಟೇ ಮದುವೆ. ನೆಕ್ಸ್ಟ್ ಆಮೇಲೆ ಏನಾಯ್ತು ಮಂಜು, 40% ಅಂದ್ರೆ ನನ್ಗೊಂದೊಂದು ಅರ್ಥ ಆಗ್ತಿಲ್ಲ. ನಿಮ್ ಪ್ರಾಡಕ್ಟ್ ಮೇಲ್ಗಡೆ ನಿಮ್ಗೆ ನಂಬಿಕೆ ಇಲ್ವಾ? ಇದು ಹೊಸ ಪ್ರಾಡಕ್ಟ್ ಇದ್ದು ನಾವು ಹಾಕಿಲ್ಲ, ಗಾಡಿ ಮೇಲೆ ಯೂಸ್ ಮಾಡಿಲ್ಲ, ಇದು ರಕ್ಷಿತ ಹಾಗೆ ಇದೆ. ಹಾಗಾದ್ರೆ ನಿಮ್ ಪ್ರಾಡಕ್ಟ್ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ? 100 ರೂಪಾಯಿ ಪ್ರಾಡಕ್ಟ್ ಅಂದ್ರೆ 40 ರೂಪಾಯಿ ನಿಮ್ ಪ್ರಾಡಕ್ಟ್ ನಿಮ್ಗೆ ತಗೊಳಕ್ಕೆ ಆಗ್ತಾ ವಾಪಸ್. ಏನ್ ಗುರು ಇದೆಲ್ಲ, ಇದು ತರಿಸಿರೋ ಶೂಟ್ಗೋಸ್ಕರ ಇವತ್ತು ತೋರಿಸೋದಕ್ಕೆ ನಿಮ್ಗೆಲ್ಲಾನು. ಇದು ರಕ್ಷಿತ ಹತ್ರ ಇತ್ತು, ಅದು ಇದೇ ತರ ಇನ್ನೊಂದು ಈ ಕಡೆ ಬರ್ತದೆ ಲೆಫ್ಟ್ ರೈಟ್. ಇದು ತರಿಸಿರೋದೇ ವಿಡಿಯೋ ತೋರ್ಸಕ್ಕೆ ಬಂದ್ರು, ತಂದಾದ್ಮೇಲೆ ಫೈನ್ ಮುಗೀತು ಅಲ್ಲಿಗೆ ಅವ್ರ ಕತೆ.
ಅಷ್ಟೇ, ಇನ್ನು ದುಡ್ಡು ಬಂದಿಲ್ಲ ನನಗೆ, ದುಡ್ಡು 1 ರೂಪಾಯಿ ಬರ್ತಲ್ಲ ವಾಪಸ್ ರೀಫಂಡ್ ಅವ್ರ ಕಡೆಯಿಂದ. ಅದಕ್ಕೋಸ್ಕರನೆ ನನಗೆಲ್ಲ ಈ ವಿಚಾರ ಗೊತ್ತಾದ್ಮೇಲೆ ಏನ್ ಮಾಡಿದೆ, ಅವ್ರಿಗೆ ಮೆಸೇಜ್ ಹಾಕಿದೆ ಆರ್ ಎಲ್ ಜಿಗೆ ಇನ್ಸ್ಟಾಗ್ರಾಮ್ ನಲ್ಲಿ. ಅದು ಪೊಲೈಟ್ ಆಗಿ ಹಾಕಿದೀನಿ ಮೆಸೇಜ್, ಹಂಬಲ್ ಆಗಿ. ಇಷ್ಟೆಲ್ಲ ಮಾಡಿದ್ರು ಅವರು ಮಾತಾಡಿ ಕ್ಲೋಸ್ ಮಾಡೋಣ. ನಾನು ಅದಕ್ಕೆ ಏನ್ ಮಾಡಿದೆ, ನೋಡಪ್ಪ ಈ ತರ ವಿಡಿಯೋ ಮಾಡ್ತಿದೀವಿ ನಾವು ಪಬ್ಲಿಕ್ ಗೆ, ಬರ್ತೀರಾ, ಕುತ್ಕೊಂಡು ಮಾತಾಡ್ತೀರಾ, ಸಾಲ್ವ್ ಮಾಡ್ತೀರಾ ಪ್ರಾಬ್ಲಮ್, ಪಬ್ಲಿಕ್ ಗೊತ್ತಾಗ್ಲಿ. ಅವ್ರ ಹತ್ರ ಆಪರ್ಚುನಿಟಿ ಇತ್ತು, ಯಾವ ವಿಡಿಯೋನು ಮಾಡಬೇಡಿ, ಯಾಕೆ ತಲೆ ಕಟ್ಕೊಂತೀರ ಸರ್, ನಿಮ್ ಪ್ರಾಬ್ಲಮ್ ಏನು, ನನಗೂ ಇವ್ರಿಗೂ ಕಾಲ್ ಮಾಡ್ಬಿಟ್ಟು ಸಾಲ್ವ್ ಮಾಡೋದಾಗಿತ್ತು, ಸಾಲ್ವ್ ಮಾಡಿಲ್ಲ. ಆ ಚಾಟ್ ಏನೇನು ಹಾಕಿದ್ದಾರೆ ಅವರು, ಫುಲ್ ಕಂಪ್ಲೀಟ್ ಇಲ್ಲೆಲ್ಲಾರ ಸೈಡ್ ಅಲ್ಲಿ ಹಾಕ್ತೀನಿ, ಸ್ಕ್ರೀನ್ ಅಲ್ಲಿ ಫುಲ್ ಓದಿಲ್ಲ, ಎಂಡ್ ಅಲ್ಲಿ ಹಾಕ್ತೀನಿ ವಿಡಿಯೋ, ಎಲ್ಲ ಮಿಡಲ್ ಅಲ್ಲಿ ಎಲ್ಲರೂ ಹಾಕ್ತೀನಿ, ಫುಲ್ ಚಾಟ್ ಓದಿ, ಮಸ್ತಾಗಿದೆ ಅದು. ಏನೇನು ಬರ್ದಿದ್ದಾರೆ ಅಂತ ನಿಮಗೆ ಒಂದು ಸ್ವಲ್ಪ ಒಂದು 2-3 ಪಾಯಿಂಟ್ಸ್ ಹೇಳ್ಬಿಡ್ತೀನಿ, ಮೇಜರ್ ಪಾಯಿಂಟ್ಸು. ಫಸ್ಟು ನಾನೇನು ಹೇಳಿದೆ, ಪೊಲೈಟಾಗಿ ಕೇಳಿದೆ, ಅವ್ರು ಹೆಂಗೆ ದುರಾಂಕಾರದಿಂದ ಮೆಸೇಜ್ ಹಾಕಿದ್ರು ಅಂದರೆ, ಮಾತ್ರ ನಾವು ಮಾತ್ರ ಮಾತಾಡಿದ್ರೆ ಒಂದು ಸೈಡ್ ಸ್ಟೋರಿ ಆಗಿಬಿಡುತ್ತಲ್ವ, ಅದಕ್ಕೆ ನೀವು ಬನ್ನಿ ಕೂತ್ಕೊಳ್ಳಿ, ಜನಗಳ ಮುಂದೆ ಮಾತಾಡಿ, ನಮ್ದು ಏನು ಕನ್ಸರ್ನ್ ಇದೆ, ನಮ್ಮ ಚಾಲೆಂಜ್ ಏನಿದೆ ನಿಮ್ಮ ಹತ್ರ, ನಾವು ಅದನ್ನು ಓಪನ್ ಆಗಿ ಹೇಳ್ತೀವಿ, ವಿಡಿಯೋ ಮಾಡೋಣ, ನಿಮ್ದು ನಿಮ್ಮ ಕಡೆಯಿಂದ ಏನು ಹೇಳಬೇಕು, ಏನು ನೀವು ಜಸ್ಟಿಫಿಕೇಶನ್ ಕೊಟ್ಬಿಟ್ಟು ಕೊಟ್ಕೊಳ್ಳಿ ಅಂತ ಓಪನ್ ಪ್ಲಾಟ್ಫಾರ್ಮ್ಗೆ ಓಪನ್ ಡಿಸ್ಕಷನ್ಗೆ ಕರೆದಿದ್ದು ನಾನು. ಅವರು ವಿ ವಿಲ್ ಲೆಟ್ ಇನ್ ಅದ ಡೇಟ್ ಆ್ಯಂಡ್ ಟೈಮ್ ಅವ್ರು ಹೇಳಿದಾಗ ನಾವು ಬೇಕಂತೆ, ಕಸ್ಟಮರ್ಸ್ ಇಲ್ಲಿ ನಾವು. ಅದಾದಮೇಲೆ ಒಂದಷ್ಟು ಡಿಸ್ಕಷನ್ಸ್ ನಡೀತು, ಕೊನೆಗೆ ನಾನು ಹೇಳ್ಬಿಟ್ಟೆ ವೀಕೆಂಡ್ ನಾವು ಶೂಟ್ ಮಾಡ್ತಾ ಇದೀವಿ ಇವರು, ನಿಮ್ಗೆ ಲೊಕೇಶನ್ ಟೈಮ್ ಕಳಿಸ್ತೀವಿ, ನಿಮ್ಗೆ ಓಕೆ ಆದ್ರೆ ಬನ್ನಿ. ಅವ್ರು ಓಕೆ ಅಂದ್ರು, ಅದೆಲ್ಲ ಊರಿಗೆ ಹೋಗಿದ್ದೀನಿ ಅಲ್ಲಿ ಅಂದ್ರು, ಆಮೇಲೆ ಓಕೆ ಅಂದ್ರು ಅವರು ಬರ್ತೀವಿ ಅಂತ. ಅದಾದ್ಮೇಲೆ ಆ ಒಂದು ಪ್ರಿಮೈಸಸ್ ಅಲ್ಲಿ ಶೂಟ್ ಮಾಡೋ ಪ್ರಿಮೈಸಸ್ ಅಲ್ಲಿ ಪೆಟ್ಸ್ ಅಲೌಡ್ ಇಲ್ಲ, ಮತ್ತೆ ಬೇರೆ ಜಾಸ್ತಿ ಜನ ಬರೋಂಗಿಲ್ಲ, ಲಿಮಿಟೆಡ್ ಮಾತ್ರ ಬರಬೇಕಲ್ಲಿ, ಓಕೆನಾ. ಇವರು ಪೆಟ್ಸ್ನ ಕರ್ಕೊಂಡ್ ಬರ್ತೀನಿ, ನಮ್ಮ ಫ್ರೆಂಡ್ನ ಕರ್ಕೊಂಡ್ ಬರ್ತೀನಿ, ಮನೆಯಲ್ಲಿ ಪೆಟ್ಸ್ನ ನೋಡ್ಕೊಳಕ್ಕೆ ಯಾರಿಲ್ಲ ಗುರು, ಹಂಗ್ರೆ ನಾವೇನ್ ಪೆಟ್ ಕರ್ಕೊ ಬಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಪೆಟ್ ಓಡಾಡ್ಕೊಂಡು ನಾವು ಅದನ್ನ ಕನ್ಸೋಲ್ ಮಾಡ್ಕೊಂಡು ಕುತ್ಕೊಳಕ ಕರಿತಾ ಇದೀವಿ ಇಲ್ಲಿ. ಸೀರಿಯಸ್ ಡಿಸ್ಕಷನ್ಗೆ ನಾನು ಪೆಟ್ ಕರ್ಕೊಂಡ್ ಬರ್ತೀನಿ ಅಂತಾರೆ, ನನಗೆ ತಲೆ ಕೆಟ್ಟು ಹೋಯ್ತಾನೆ. ಯಾರು ಏನ್ ಗುರು ಇದು, ಇವರೆಲ್ಲ ಪ್ರೊಫೆಷನಲ್ ಇದಾರ ಇವರು, ಇವ್ರು ಏನು ಕಸ್ಟಮರ್ ಅಂದ್ರೆ ಏನು ಆಟನ, ಅಷ್ಟೊಂದು ದುಡ್ಡು ಕೊಟ್ಟು ಇವ್ರು ಹಿಂಗ ಟ್ರೀಟ್ ಮಾಡೋದು ಇವರು. ಅದಕ್ಕಿಂತ ಪೆಟ್ ಕರ್ಕೊಂಡ್ ಬರ್ತೀನಿ ಅದ್ ಕರ್ಕೊಂಡ್ ಬರೋದಕ್ಕಿಂತ ನೀವು ಆರಾಮ್ಸೆ ಹೇಳ್ಬೋದಾಗಿತ್ತು, ವಿಡಿಯೋ ಎಲ್ಲ ಯಾಕ್ರೆ ಬ್ರೋ, ಬನ್ನಿ ಮಾತಾಡೋಣ, ಕುತ್ಕೊಂಡು ನಿಮ್ಗೆ ಸಾಲ್ವ್ ಮಾಡ್ಕೊಡ್ತೀವಿ ಪ್ರಾಬ್ಲಮ್, ಏನೂ ಇಲ್ಲ ಆತರ ರೆಸ್ಪಾನ್ಸ್ ಇಲ್ಲ ನನಗೆ. ನೋಡಿ ಪೆಟ್ ಗಿಟ್ ಎಲ್ಲ ಅಲೌಡ್ ಇಲ್ಲ, ಒಬ್ರು ಬರ್ಬೇಕು ನಿಮ್ ಟೀಮಿಂದ, ಯಾರು ಬನ್ನಿ, ನಮ್ಗೆ ಅದ್ರ ಬಗ್ಗೆ ಏನು ಅಬ್ಜೆಕ್ಷನ್ ಇಲ್ಲ, ಯಾರು ಬನ್ನಿ, ನಾವು ಇರ್ತೀವಿ, ನೀವು ಕೂತ್ಕೊಳ್ಳಿ ಮಾತಾಡೋಣ. ಯಾರು ಇನ್ವೆಸ್ಟ್ ಮಾಡಿದ್ರೆ ಯಾರು ಇನ್ವಾಲ್ವ್ ಆಗಿದ್ದಾರೆ ಅದರಲ್ಲಿ, ರಕ್ಷಿತ ಕರ್ಸಿದ್ರು ಕರ್ಸಿ, ನೋ ಪ್ರಾಬ್ಲಮ್. ಅದಾದ್ಮೇಲೆ ಒಂದು ಹಾರ್ಶಾಗ್ ರೆಸ್ಪಾನ್ಸ್ ಬರುತ್ತೆ, ಹೇ ಇಫ್ ಯು ಡೋಂಟ್ ಹ್ಯಾವ್ ಎ ಪ್ಲೇಸ್ ಟು ಅಫೋರ್ಡ್, ವಿ ಕ್ಯಾನ್ ಶೂಟ್ ಅಟ್ ಅವರ್ ಪ್ಲೇಸ್, ವಿ ಡೋಂಟ್ ಹ್ಯಾವ್ ಎನಿ ರಿಸ್ಟ್ರಿಕ್ಷನ್ಸ್, ಯು ಕ್ಯಾನ್ ಗೆಟ್ ಹೌ ಮೆನಿ ಪೀಪಲ್ ಯು ನೀಡ್. ನಮ್ಮ ಹತ್ರ ಅಫೋರ್ಡ್ ಮಾಡೋಕ್ಕೆ ದುಡಿಲ್ಲ, ನಮ್ಮ ಕೈಲಿ ಜಾಸ್ತಿ ಜನ ಕುಣಿಸೋದಕ್ಕೆ ನಮ್ಗೆ ಜಾಗ ಇಲ್ಲ ಅನ್ಕೊಂಡಿದ್ರ ಮೆಸೇಜ್ ಹಾಕಿದ್ರೆ ದುರಾಂಕಾರದ ಮೆಸೇಜ್. ಅಫೋರ್ಡ್ ಮಾಡ್ದಲೇನೆ 3 ಲಕ್ಷ ರೂಪಾಯಿ ಪಾರ್ಟ್ಸ್ ತಗೊಂಡಿದ್ವಿ ನಿಮ್ಮ ಹತ್ರ. ನಾವೇನ್ ಹೇಳ್ತಾ ಇರೋದು, ಒಬ್ರು ಬಂದ್ರಿ ಅಂದ್ರೆ ನಿಮ್ಗೆ ಗುಂಪು ಕಟ್ಕೊಂಡ್ಬರೋದಕ್ಕೆ ಜಾತ್ರೆ ನಡೆಸ್ತಾ ಇದೀವ ಇಲ್ಲಿ, ಇಲ್ಲಾಂದ್ರೆ ಇಲ್ಲಿ ಬಿಗ್ ರೂಟ್ ಕರೀತಿದ್ದೀವಿ ನಾವೆಲ್ಲ, ಎಲ್ಲರೂ ಬನ್ನಿ ಕುತ್ಕೊಂಡ್ ಮಾಡೋದಕ್ಕೆ, ನಮ್ಮ ಹುಡುಗನ್ ಕರ್ಕೊಂಡ್ಬರೋದಕ್ಕೆ, ನಿಮ್ಮ ಹುಡುಗನ್ ಕರ್ಕೊಂಡ್ಬರೋದಕ್ಕೆ, ಇಲ್ಲಿ ಪ್ರಾಪರ್ ಆಗಿ ಯಾರು ಇನ್ವಾಲ್ವ್ ಆಗಿದ್ರೆ ಅವ್ರನ್ನ ಮಾತ್ರ ಕುಣಿಸ್ಕೊಂಡು ಡಿಸ್ಕಷನ್ ಕರೆದು ಹಿಂಗೆ. ಅಫೋರ್ಡ್ ಅಂದ್ರೆ ಏನರ್ಥ? ಅಫೋರ್ಡ್ ಅಂದ್ರೆ ದುರಾಂಕಾರದ ಮಾತು, ದುರಾಂಕಾರದ ಮಾತು, ಗಾಂಚಲಿ ಮಾತುಗಳು ಜಾಸ್ತಿ. ಗಾಂಚಲಿ ಮಾತು, ದುಡ್ಡು ಕೊಡದಲೆ ನಾವು ಅಫೋರ್ಡ್ ಮಾಡಿದ್ರೆ ನಿಮ್ ಕಿತ್ತೋಗಿರೋ ಪ್ರಾಡಕ್ಟ್ಗಳು ಅವ್ರ ಪ್ರಾಡಕ್ಟ್ ನೆಟ್ಗೆ ಮಾಡಿದ್ರೆ ಅವ್ರಿಗೆ ಅಫೋರ್ಡ್ ಮಾಡಕ್ ಆಗದಿರ ಲೋ ಕ್ವಾಲಿಟಿ ಪ್ರಾಡಕ್ಟ್ ಮಾಡಿ ಜನರಿಗೆ ಜಾಸ್ತಿ ಮಾರ್ತಾ ಇದಾರೆ, ಅವ್ರು ಅಫೋರ್ಡ್ ಮಾಡಕ್ ಆಗದಿರ ತರ ಮಾಡ್ತಿರೋದು ಅವರು, ನಮಗ್ ಕೇಳ್ತಿದಾರೆ ಅಫೋರ್ಡ್ ಮಾಡಕ್ ಆಗತ್ತಾ ಅಂತ. ಒಳ್ಳೆ ಕಸ್ಟಮರ್ ಅಫೋರ್ಡ್ ಮಾಡಕ್ ನಿಮ್ಗೆ ಆಗ್ತಾ ಇಲ್ಲ, ಕಳ್ಕೊಂತ ಇದ್ರೆ ಒಳ್ಳೆ ಕಸ್ಟಮರ್ಸ್ ನ ನಿಮ್ಗೆ ಅಫೋರ್ಡ್ ಮಾಡಕ್ ಆಗ್ತಲ್ಲ, ನಮ್ಗಲ್ಲ. ಅದಾದ್ಮೇಲೆ ನಾನು ತುಂಬಾ ಹಾರ್ಶಾಗಿ ಬರ್ದೆ, ಅದೆಲ್ಲ ಆಗ್ತೀನಿ ಸೈಡ್ ಅಲ್ಲಿ, ನೀವು ಬೇಕಾದ್ರೆ ಪಾಸ್ ಮಾಡ್ಕೊಂಡು ಓದಿ. ಅದಾದ್ಮೇಲೆ ಅವರು ನನಗೆ ಮಿಸ್ಟರ್ ತುಂಬಾ ಉದ್ದುದ ಬರುದ್ರಪ್ಪ, ಅದೆಲ್ಲ ಓದ್ಕೊಂಡು ಕುತ್ಕೊಳಕಾಗಲ್ಲ, ನಮ್ಮ ಸಿಇಒ ಅವರು, ಸಿಇಒ ಹತ್ರ ಹಿಂಗೆಲ್ಲ ಮಾತಾಡ್ತಿದ್ದ ಮಿಸ್ಟರ್ ಸೋ ಕಾಲ್ಡ್ ಯೂಟ್ಯೂಬರ್, ನನಗೆ ರೆಸ್ಪಾನ್ಸ್ ವ್ಯೂಸ್ಗೆ ಫಾಲೋವರ್ಸ್ಗೆ ನೀನು ಅಲರ್ಟ್ಸ್ಕೋಪ್ ಮಾಡ್ತಾರ ಇದೆಲ್ಲ ಅನ್ನೋ ತರ ಇಂಗ್ಲೀಷ್ ಅಲ್ಲಿ ಬರ್ತಿದ್ರೆ ಒಂದಷ್ಟು ಅದೆಲ್ಲ ಆಗ್ತೀನಿ ಓದಿ. ವ್ಯೂಸ್ಗೆ ಫಾಲೋವರ್ಸ್ಗೆ ಇದೆಲ್ಲ ಇದನ್ನೆಲ್ಲ ವಿಡಿಯೋ ಮಾಡಕ್ ಬೇಕಾಗಿಲ್ಲ ನನಗೆ, ವ್ಯೂಸ್ಗೆ ಫಾಲೋವರ್ಸ್ಗೆ ಇದನ್ನೆಲ್ಲ ಮಾಡಕ್ ನಮ್ಗೆ ಇಷ್ಟನೂ ಇಲ್ಲ ಈ ವಿಡಿಯೋಸ್ ಎಲ್ಲ. ಒಂದು ಕ್ಯೂಟ್ಗಲ್ ರಿಯಾಕ್ಷನ್ ಕೊಟ್ಟು ಸುಮ್ಮನೆ ಹಿಂಗೆ ಮಾಡ್ಕೊಂಡ್ರೆ ವ್ಯೂಸ್ ಬರ್ತದೆ ನಮ್ಗೆ. ಫಸ್ಟ್ ಆಫ್ ಆಲ್ ನನ್ನ ಚಾನಲ್ ವಿಡಿಯೋಸ್ ಯಾವ ತರ ಮಾಡಿದ್ದೀನಿ ಅದ್ರಲ್ಲಿ ನೋಡಿದ್ಯಾ? ವ್ಯೂಸ್ಗೆ ಫಾಲೋವರ್ಸ್ಗೆ ಎಲ್ಲ ಹತ್ರ ಕೊಲಾಬ್ರೇಷನ್ ಮಾಡಿದ್ರು ಬರುತ್ತೆ, ಮತ್ತೆ ಇನ್ನೊಂದು 4-5 ಏನೋ ವಿಡಿಯೋಸ್ ಮಾಡಿದ್ರು ಬರುತ್ತೆ. ನಾವು ಮಾಡೋದು ವಿಡಿಯೋಸ್ ಫನ್ಗೆ, ನಮಗೆ ಕಿಕ್ಕಿದೆ, ಮಜಾ ಇದೆ ವಿಡಿಯೋ ಶೂಟ್ ಮಾಡೋದಕ್ಕೆ, ಹಾಕೋದಕ್ಕೆ, ಅದಕ್ಕೆ ನಾವು ಮಾಡೋದಷ್ಟೇ. ವ್ಯೂಸ್ ಬಂದ್ರೂ ಖುಷಿ, ಬಂದಿಲ್ಲ ಅಂದ್ರೂ ಓಕೆ, ನೋ ಪ್ರಾಬ್ಲಮ್. ಆದರೆ ಈ ವಿಚಾರದಲ್ಲಿ, ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ವ್ಯೂಸ್ ಕರೆಕ್ಟ್ ಹೇಳಿದ್ರೆ ವ್ಯೂಸ್ ಬೇಕೇ ಬೇಕು, ಜಾಸ್ತಿ ಬೇಕು ವ್ಯೂಸ್, ಜನಕ್ಕೆ ಜಾಸ್ತಿ ಗೊತ್ತಾಗಲಿ, ಗೊತ್ತಾಗ್ಬೇಕು ಜಾಸ್ತಿ ಜನಕ್ಕೆ. ನೀವು ಮಾಡ್ತಿರೋದು ಇದೆಲ್ಲ ಕಿತ್ಮೆ ಕೆಲಸ, ಗೊತ್ತಾಗ್ಬೇಕು ಜನಕ್ಕೆ ಏನೇನು ಮಾಡಿದ್ರಿಲ್ಲ ನೀವು ಆಟೋಟೋಪಗಳನ್ನ ಮಾತ್ರ, ಅದೆಲ್ಲ ಗೊತ್ತಾಗ್ಬೇಕು ಜನಕ್ಕೆ. ಇದಕ್ಕೆ ವ್ಯೂಸ್ ಬೇಕು, 100% ಆ್ಯಡ್ ಆರ ರನ್ ಮಾಡ್ಬಿಟ್ಟು ವ್ಯೂಸ್ ತರಿಸ್ತೀವಿ. ವಿಡಿಯೋ ಡಿಲೀಟ್ ಆದ್ರೂ ಇದನ್ನು ಇನ್ನು 4 ಚಾನಲ್ ಅಪ್ಲೋಡ್ ಮಾಡ್ತೀವಿ, ಸುಮ್ಮನೆ ಅಸಂಪ್ಷನ್ ನೀವು ಮಾಡ್ಕೊಬಾರ್ದು. ನನಗೆ ತಿಕ್ಲತ್ತಿಲ್ಲ ಮಾಡೋಕೆ ಬರೀ ಕೆಲಸ ಎಲ್ಲ ಅನ್ಕೊಂಡಿದ್ದೀರಾ ಕುತ್ಕೊಂಡು ಇದನ್ನೆಲ್ಲ ಮಾಡೋದಕ್ಕೆ? ಇದೆಲ್ಲ ನಮಗೂ ಇಷ್ಟ ಅಲ್ಲ, ಯಾರು ಇದನ್ನೆಲ್ಲ ಹೇಳ್ಕೊಂಡು ಇದನ್ನೆಲ್ಲ ಯಾರು ಮಾಡ್ತಾರೆ ವಿಡಿಯೋಸ್? ವ್ಯೂಸ್ ಕಂತೆ ವ್ಯೂಸ್. ಹೌದು, ಅಪ್ಲೋ ಸ್ಟ್ರಾಂಗ್ ಇದೆಯಾ, ಇಲ್ಲಾಂದ್ರೆ ಕಾರ್ಬನ್ ಫೈಬರ್ ಇವ್ರದ್ದು ಆರ್ ಎಲ್ ಸಿ ಸ್ಟ್ರಾಂಗ್ ಇದೆಯಾ, ಇದೆರಡರಲ್ಲಿ ಯಾವುದು ಬೇಗ ಪುಡಿ ಆಗುತ್ತೆ ಅಂತ